ವೀಕ್ಷಕರೇ, ಕಸ್ತೂರಬ ಆಸ್ಪತ್ರೆ ಅರ್ಪಿಸುವಂತ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕಾಮಾಲೆ ರೋಗ ಇರೋರಿಗೆ ಕಾಣೋದೆಲ್ಲ ಹಳದಿ ಅನ್ನುವಂಥ ಒಂದು ಮಾತಿದೆ. ಸೊ ಟೋಟಲ್ ಆಗಿ ಈ ಜಾಂಡಿಸ್ ಬಂದಾಗ ಮೈ ಹಳದಿ ಆಗ್ತದೆ, ಕಣ್ಣು ಹಳದಿ ಆಗ್ತದೆ ಅನ್ನುವಂಥದ್ದು ವಿಚಾರಗಳು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇದರಲ್ಲಿಯೂ ಕೂಡ ಬಗೆಗಳಿವೆ. ಅದಕ್ಕೆ ಇದಕ್ಕಿರುವಂಥ ಚಿಕಿತ್ಸೆಗಳೇನು, ಇದನ್ನು ಯಾವ ರೀತಿಯಾಗಿ ಬಾರದ ರೀತಿಯಲ್ಲಿ ತಡೆಗಟ್ಟಬಹುದು, ಇದರೆಲ್ಲದರ ಬಗ್ಗೆ ತಿಳಿಸಿಕೊಡಲಿಕ್ಕೆ ನನ್ನ ಜೊತೆಗೆ ಇವತ್ತು ಇದ್ದಾರೆ ಡಾಕ್ಟರ್ ರಾಜೇಂದ್ರ ಅವರು, ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸರ್ಜರಿ. ಅದೇ ರೀತಿಯಾಗಿ ಮತ್ತೊಬ್ಬ ಡಾಕ್ಟರ್ ಆಗಿರುವಂಥ ಡಾಕ್ಟರ್ ವಿಜೇಂದ್ರ ಅವರು, ಸಹ ಪ್ರಾಧ್ಯಾಪಕರು ಶಸ್ತ್ರಚಿಕಿತ್ಸಾ ವಿಭಾಗ ಮಣಿಪಾಲ. ಸೊ ಅವರಿಬ್ಬರನ್ನು ಕೂಡ ಪ್ರಥಮವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸೊ ನಿಮ್ಮಿಬ್ಬರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಪ್ರಥಮವಾಗಿ ನಾಳೆ ಆಚರಣೆ ಮಾಡ್ತಾ ಇರುವಂಥ ವೈದ್ಯರ ದಿನಾಚರಣೆ, ಇಬ್ಬರಿಗೂ ಕೂಡ ಶುಭಾಶಯಗಳು. ಧನ್ಯವಾದ. ನನ್ನ ಪೀಠಿಕೆಯಲ್ಲಿ ಹೇಳ್ತಾ ಇದ್ದೆ, ಸೊ ಯೂಶ್ವಲಿ ಜಾಂಡಿಸ್ ಅಥವಾ ಕಾಮಾಲೆ ರೋಗ ಅಂತ ಹೇಳಿದ ಕೂಡಲೇ ಕಣ್ಣು ಹಳದಿ ಆಗ್ತದೆ ಇಲ್ಲ ಮೈ ಹಳದಿ ಅಂದರೆ ಹಿಂದಿನಿಂದಲೂ ಅದನ್ನು ಹೇಳ್ಕೊಂಡು ಬಂದಿದ್ದರು. ನಿಜವಾಗ್ಲೂ ಈ ಜಾಂಡಿಸ್ ಅಂದರೆ ಏನು ಸರ್? ಡಾಕ್ಟರ್ ವಿಜೇಂದ್ರ ಸರ್, ಜಾಂಡಿಸ್ ನಾವು ಹೇಗೆ ಹಲವಾರು ಹೆಸರಲ್ಲಿ ಕರಿತೀವಿ, ಕಾಮಾಲೆ ರೋಗ ಅಂತ ಹೇಳ್ಬೋದು ಅಥವಾ ಕಾಮನೆ ಅಂತ ಹೇಳ್ತಾರೆ. ಸೊ ಅದು ಸಾಧಾರಣವಾಗಿ ಅದು ಒಂದು ಕಾಯಿಲೆಯ ಲಕ್ಷಣ ವಿನಾ ಅದು ಸ್ವಂತವಾಗಿ ಒಂದು ಕಾಯಿಲೆ ಅಲ್ಲ. ಆಯ್ತಾ? ಸೊ ಅದು ಯಾಕೆ ಆಗತ್ತೆ, ಹಲವಾರು ಕಾರಣಗಳಿರುತ್ತೆ, ಅದಕ್ಕೆ ಏನು ಮಾಡಬೇಕು ಅಥವಾ ಟ್ರೀಟ್ಮೆಂಟ್ ಎಂತ ಏನು ಮಾಡಬೇಕು ಅನ್ನೋದು ಹಲವಾರು ಬಗೆಗಳ ಕಾರಣ ಇರೋದ್ರಿಂದ ಸೊ ಅದು ಸರಿಯಾಗಿ ತಪಾಸಣೆ ಮಾಡಿಬಿಟ್ಟು ಅದು ಯಾಕೆ ಆಗಿದೆ, ಆ ಕಾರಣಕ್ಕೆ ಮುಂದೆ ಯಾವ ಥರದ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ನೋಡಬೇಕಾಗತ್ತೆ. ಸೊ ಹಲವಾರು ಬಗೆಗಳು ಇರೋದ್ರಿಂದ ಸೊ ಸ್ವಲ್ಪ ಕಾಮನೆ ಆಗಿದೆ ಅಥವಾ ಕಣ್ಣು ಹಳದಿ ಆಗಿದೆ, ಮೈ ಹಳದಿ ಆಗಿದೆ ಅಂತ ಹೇಳಿದರೆ ಸೊ ಅದು ಯಾವ್ದಾದ್ರು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ತಪಾಸಣೆ ಮಾಡೋದು ಉತ್ತಮ. ಸೊ ಯಾರೇ ಪೇಷಂಟ್ ಆದ್ರೆ ಯಾರೇ ಜನ ಆ ಥರ ಕಣ್ಣು ಹಳದಿ ಆಯಿತು ಅಥವಾ ಏನಿದ್ರೆ ಕೂಡಲೇ ಹೋಗಿ ತೋರಿಸೋದು, ತಪಾಸಣೆ ಮಾಡಿಸೋದು ಒಳ್ಳೆಯದು. ಓಕೆ. ಸೊ ಡಾಕ್ಟರ್ ವಿಜೇಂದ್ರ ಅವರು, ಅಂದರೆ ಲೈಕ್ ಜಾಂಡಿಸ್ ಅಂತ ಹೇಳಿದ ಕೂಡಲೇ ಹಿಂದಿನಿಂದಲೂ ಕೂಡ ಅದೊಂದು ಮಾತುಗಳು, ಅದು ಏನೂ ಆಗಲ್ಲ, ಒಂದು ಸ್ವಲ್ಪ ಸ್ವಲ್ಪ ದಿವಸ ಇರ್ತದೆ ಮತ್ತು ಹೋಗ್ತದೆ, ಸ್ವಲ್ಪ ಪಥ್ಯ ಮಾಡಬೇಕು ಹಾಗೆ ಹೀಗೆ ಅಂತ. ಹಾಗಾದರೆ ಜಾಂಡಿಸ್ ಅಂತ ಹೇಳುವಂಥದ್ದು ಒಂದು ರೋಗವಾ? ಜಾಂಡಿಸ್ ಸಾಧಾರಣವಾಗಿ ರೋಗ ಅಂತ ಎಲ್ಲರೂ ಅಂದ್ಕೊಳ್ತಾರೆ, ಬಟ್ ಅದು ರೋಗದ ಒಂದು ಲಕ್ಷಣ. ಈಗ ಡೆಂಗ್ಯೂ ಆಗಲಿ ಮಲೇರಿಯಾ ಆಗಲಿ ಬಂದರೆ ಜ್ವರ ಬರುತ್ತೆ, ಹೌದು, ಜ್ವರನೇ ಒಂದು ರೋಗ ಅಂತ ಅಂದ್ಕೊಳ್ಳೋದು ತಪ್ಪು. ಸೊ ಜಾಂಡಿಸ್ ಅಂತ ಎಲ್ಲರೂ ಅಂದ್ಕೊಂಡ್ರೆ ಅದಕ್ಕೆ ಸರಿಯಾಗಿ ತಪಾಸಣೆ ಮಾಡಿ ಯಾವ ಕಾರಣದಿಂದ ಜಾಂಡಿಸ್ ಆಗಿದೆ ಅಂತ ಕಂಡು ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಎಲ್ಲರೂ ಹೇಳ್ತಾರೆ ಜಾಂಡಿಸ್ ಪಥ್ಯದಿಂದ ಕಂಟ್ರೋಲ್ ಮಾಡಬಹುದು ಅಂತ, ಬಟ್ ಆ ಥರ ಎಲ್ಲ ಜಾಂಡಿಸ್ಗೂ ಅನ್ವಯವಾಗುವುದಿಲ್ಲ. ಸೊ ಅದಕ್ಕೋಸ್ಕರ ಈ ಟಾಕಲ್ಲಿ ನಾವು ಜಾಂಡಿಸ್ ಹೇಗೆ ಅದನ್ನು ಹೇಗೆ ಪತ್ತೆ ಹಚ್ಚೋದಂತ ತಿಳ್ಕೊಳ್ಳೋಣ. ಓಕೆ ಓಕೆ. ಈ ನಾವು ಅವಾಗಿಂದ ಅದನ್ನೇ ಮಾತಾಡ್ಕೊಂಡು ಬಂದಿದ್ವಿ, ಕಣ್ಣು ಹಳದಿ ಆಗ್ತದೆ ಅಥವಾ ಬಾಡಿ ಹಳದಿ ಆಗುತ್ತೆ ಅನ್ನುವಂಥದ್ದು. ಈ ಹಳದಿ ಬಣ್ಣ ಜಾಂಡಿಸ್ಗೆ ಯಾವುದ್ರಿಂದ ಅಂದರೆ ನಮ್ಮ ದೇಹದಲ್ಲಿ ಉತ್ಪನ್ನ ಆಗ್ತದೆ ಅಂತ? ಎಲ್ಲರೂ ದೇಹದಲ್ಲೂ ಬಿಲಿರುಬಿನ್ ಅಂತ ಒಂದು ಅಂಶ ಇರುತ್ತೆ. ಸೊ ಆ ಅಂಶದಿಂದ ನಮ್ದೇನು ಮೂತ್ರ ಹಳದಿ ಬಣ್ಣ ಇರುತ್ತೆ, ನಾರ್ಮಲ್ ಆಗಿ ನಮ್ದು ಮಲ ಇರೋದು ಹಳದಿ ಬಣ್ಣ ಇರುತ್ತೆ, ಆ ಬಿಲಿರುಬಿನ್ ಅಂಶದಿಂದ ಆ ಥರ ಇರುತ್ತೆ. ಸೊ ಏನಾಗುತ್ತೆ, ಮೈಯಲ್ಲಿ ಆ ಬಿಲಿರುಬಿನ್ ಅಂಶ ಜಾಸ್ತಿ ಆದರೆ, ಓಕೆ, ಯಾವುದೇ ಕಾರಣದಿಂದ ಜಾಸ್ತಿ ಆದರೆ ಅದು ಬಿಲಿರುಬಿನ್ ಅಂಶ ಬೇರೆ ಕಡೆ ಚರ್ಮದಲ್ಲಿ ಕಣ್ಣಲ್ಲಿ ಎಲ್ಲ ಕಡೆ ಹೋಗಿ ಕೂತ್ಕೊಂಡು ಅದು ಹಳದಿ ಬಣ್ಣ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಿಲಿರುಬಿನ್ ಅಂಶ ಸ್ವಲ್ಪ ಜಾಸ್ತಿ ಆಗಿದ್ರೆ ಸ್ವಲ್ಪ ಹಳದಿ ಆಗುತ್ತೆ, ಅದು ಜಾಸ್ತಿ ಆಗ್ತಾ ಹೋದಂಗೆ ಜಾಸ್ತಿ ಆಗ್ತಾ ಇರುತ್ತೆ, ಇನ್ನು ಹಳದಿ ಬಣ್ಣ ಜಾಸ್ತಿ ಆಗುತ್ತೆ. ಓಕೆ ಓಕೆ. ಹಾಗಾದ್ರೆ ಈ ಬಿಲಿರುಬಿನ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ? ಬಿಲಿರುಬಿನ್ ಶುರು ಆಗೋದು ನಮ್ಮ ಕೆಂಪು ರಕ್ತ ಕಣಗಳಿಂದ. ಕೆಂಪು ರಕ್ತ ಕಣಗಳು ರಕ್ತದಲ್ಲಿ ಆಮ್ಲಜನಕವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡುವಂಥ ವೆಹಿಕಲ್. ಸೊ ಅದರೊಳಗಡೆ ಹಿಮೋಗ್ಲೋಬಿನ್ ಅಂತ ಒಂದು ಕಣ ಇರುತ್ತೆ. ಸಾಧಾರಣವಾಗಿ 120 ದಿನ ಮುಗಿದ ಮೇಲೆ ಕೆಂಪು ರಕ್ತ ಕಣಗಳು ಸಾಯ್ತವೆ. ಸೊ ಅದು ಸತ್ತಾಗ ಸ್ಪ್ಲೀನ್ ಅಂತ ಒಂದು ಗ್ರಂಥಿಯಿಂದ ಈ ಹಿಮೋಗ್ಲೋಬಿನ್ ಅಂಶ ಬಿಡುಗಡೆ ಆಗುತ್ತೆ. ಸೊ ಅದನ್ನು ಏನಂತ ಹೇಳ್ತಾರೆ, ಕೊನೆಗೆ ಅದರದ್ದು ಡಿಗ್ರಿಡೇಷನ್ ಅಂತ ಹೇಳ್ತಾರೆ, ಅದು ಪ್ರೊಸೆಸ್ ಆಗೋದು ಲಿವರಲ್ಲಿ, ಯಕೃತ್ತು ಪಿತ್ತಜನಕಾಂಗದಲ್ಲಿ. ಸೊ ಪಿತ್ತಜನಕಾಂಗದಲ್ಲಿ ಅದನ್ನು ಚೇಂಜಸ್ ಆಗಿ
ಕೊನೆಗೆ ಅದು ಪಿತ್ತ ಕೋಶದಲ್ಲಿ ಶೇಖರಣೆ ಆಗುತ್ತೆ. ಪಿತ್ತ ಶುರು ಆಗೋದು ಅಲ್ಲಿಂದ, ಪಿತ್ತ ಕೋಶದಲ್ಲಿ ಶೇಖರಣೆ ಆಗಿ ನಾವು ಯಾವಾಗ ಆಹಾರ ತಗೊಳ್ತೇವೋ ಅಲ್ಲಿ ರಸ ಕರುಳಿನೊಳಗಡೆ ಫ್ಲೋ ಆಗ್ತದೆ. ಸೊ ಈ ಪ್ರೋಸೆಸ್ ಅಲ್ಲಿ ಎಲ್ಲಾದರೂ ಅಡಚಣೆಗಳು ಉಂಟಾದ್ರೆ ಜಾಂಡಿಸ್ ಕಾಯಿಲೆ ಶುರು ಆಗುತ್ತದೆ. ಓಕೆ ಓಕೆ ಓಕೆ. ಅಂದ್ರೆ ಆ ಪ್ರೋಸೆಸಿಂಗ್ ಅಲ್ಲಿ ಏನಾದರೂ ಅಡಚಣೆ ಆದಾಗ ಮಾತ್ರ ಅಂದ್ರೆ ಜಾಂಡಿಸ್ ಸ್ಟಾರ್ಟ್ ಆಗಲಿ ಶುರು ಆಗ್ತದೆ. ಯೂಶ್ವಲಿ ಈಗ ಜಾಂಡಿಸ್ ನಾವು ಆವಾಗಿನ ಅದನ್ನೇ ಮಾತಾಡ್ತಾ ಇದ್ವಿ ಅಂದ್ರೆ ಹಳದಿ ಬಣ್ಣಕ್ಕೆ ಮೈ ಬರ್ತದೆ ಅನ್ನುವಂಥದ್ದು. ಇದನ್ನ ಹೊರತುಪಡಿಸಿ ಬೇರೆ ಇನ್ ಯಾವ್ದಾದ್ರು ಲಕ್ಷಣಗಳಿದೆಯಾ ಡಾಕ್ಟರ್? ಜಾಂಡಿಸ್ ಅಂದರೆ ಹಳದಿ ಬಣ್ಣ ಬಿಟ್ಟು ಬೇರೆ ಏನು ಅಂದರೆ, ನಾನು ಈಗಲೇ ಹೇಳಿದೆ ಅದು ಅಂಶ ಎಷ್ಟು ಜಾಸ್ತಿ ಆಗುತ್ತೆ ಮೈಯಲ್ಲಿ ಅದರ ಪ್ರಕಾರ ಲಕ್ಷಣಗಳು ಶುರು ಆಗುತ್ತೆ. ಸೊ ಮುಂಚೆ ಪ್ರಕಾರ ಹಳದಿ ಬಣ್ಣ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮೈ ಕೆರೆತ ಸ್ಟಾರ್ಟ್ ಆಗ್ಬೋದು, ಮತ್ತೆ ಯೂರಿನ್ ಇರೋದು, ಮೂತ್ರ ಇರೋದು ತುಂಬ ಹಳದಿ ಬಣ್ಣ ಹೋಗೋ ಚಾನ್ಸಸ್ ಇರುತ್ತೆ, ಮತ್ತೆ ಮಲ ಇರೋದು ಫುಲ್ ಬಿಳಿಯಾಗಿ ಹೋಗೋದು, ನಾರ್ಮಲ್ ಆಗಿ ಏನು ಹಳದಿ ಬಣ್ಣ ಇರುತ್ತೆ ಅದು ಕಮ್ಮಿ ಆಗುತ್ತೆ. ಅದ್ಬಿಟ್ಟು ಬೇರೆ ಜಾಗದಲ್ಲಿ ಏನಾದ್ರು ಹೊಟ್ಟೆ ನೋವು ಶುರು ಆಗ್ಬೋದು, ಅಥವಾ ಹೊಟ್ಟೆಯಲ್ಲಿ ಏನಾದ್ರು ಗಡ್ಡೆ ಥರ ಶುರು ಆಗ್ಬೋದು. ಆಮೇಲೆ ಕೆರೆತ ಅನ್ನೋದು ಅವ್ರಿಗೆ ಮೇನ್ ಆಗಿ ಪೇಷಂಟ್ ಆಸ್ಪತ್ರೆಗೆ ಬರೋದು ಯಾವಾಗ ಅಂದರೆ ಅವ್ರಿಗೆ ಏನಾದ್ರು ತೊಂದರೆ ಆಗ್ಬೋದು, ಹಳದಿ ಬಣ್ಣ ಇರೋದ್ರಿಂದ ಯಾರಿಗೂ ತೊಂದರೆ ಆಗಲ್ಲ. ಸೊ ಯಾವಾಗ ಅವ್ರಿಗೆ ತೊಂದರೆ ಆಗತ್ತೆ, ನೋವಾಗತ್ತೆ, ಏನೊಂದು ತೊಂದರೆ ಆಗ್ತಾ ಇದೆ ಅಂದ್ರೆ ಮಾತ್ರ ಬರ್ತಾರೆ. ನಮ್ಮ ಕೈಯಿಂದ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಹಾಸ್ಪಿಟಲ್ ಬರ್ತಾರೆ. ಆ ತರ ತೊಂದ್ರೆ ಈ ಇದ್ರಲ್ಲಿ ಅಂದ್ರೆ ಜ್ವರ ಬರ್ಬೋದು, ಅಥವಾ ಅವ್ರಿಗೆ ಹೊಟ್ಟೆ ದಪ್ಪ ಆಗಿ ಹೊಟ್ಟೆಲಿ ನೀರು ತುಂಬಿಕೊಬಹುದು, ಅದೆಲ್ಲ ಚಾನ್ಸಸ್ ಇರ್ತದೆ. ಓಕೆ ಓಕೆ. ಅಂತ ಲಕ್ಷಣಗಳೆಲ್ಲ ಬಂದ ಅದು ಜಾಂಡಿಸ್ಗೆ ಅದಕ್ಕೂ ಏನೋ ಒಂದು ಕನೆಕ್ಷನ್ ಇರುತ್ತೆ. ಸೊ ಅದು ಹೇಗೆ ತಪಾಸಣೆ ಮಾಡಿ ಆ ಕಾರಣನ ಹುಡುಕ್ಲಿಕ್ಕೆ ಆಗುತ್ತೆ ಅದು ನೋಡ್ಬೇಕು. ಅಂದ್ರೆ ಆ ಟೈಮಲ್ಲಿ ಇವನ್ ಜ್ವರ ಕೂಡ ಬರ್ತಾ ಇರ್ತದೆ? ಜ್ವರ ಕೂಡ ಬರ್ಬೋದು. ಓಕೆ ಓಕೆ ಓಕೆ. ಸೊ ಇದೆಲ್ಲ ಕಾರಣಗಳನ್ನ ಗುರುತಿಸಿದ್ವಿ ಅಂತಂದ್ರೆ ಅದೊಂದು ಜಾಂಡಿಸ್ ಆಗಿದೆ ಅಂತ ಹೇಳುವಂಥದ್ದನ್ನ ನಾವು ಥಿಂಕ್ ಮಾಡ್ಕೊಂಡು ಕೂಡಲೇ ಡಾಕ್ಟರ್ ಹತ್ರ ಬರುವಂಥದ್ದು ನಿಜಕ್ಕೂ ಉತ್ತಮ. ಡಾಕ್ಟರ್, ಈ ಒಂದು ಜಾಂಡಿಸ್ಗೆ ಅಂದ್ರೆ ನೀವು ಆವಾಗಲೇ ಹೇಳಿದ್ರಿ ಲೈಕ್ ಈಗ ಡೆಂಗ್ಯೂ ಇರ್ಬೋದು ಅಥವಾ ಇದು ಯಾವುದೇ ಬೇರೆ ಜ್ವರಗಳು ಬರೋದಾದ್ರೂ ಅದಕ್ಕೊಂದು ಕಾರಣ ಅಂತ ಇರ್ತದೆ, ಒಂದ ಮಾಸ್ಕಿಟೋ ಬೈಟ್ ಮಾಡಿದಾಗ ಅಥವಾ ಬೇರೆ ಬೇರೆ ಕಾರಣಗಳಿಂದ. ಹಾಗಾದ್ರೆ ಜಾಂಡಿಸ್ಗೆ ಕಾರಣಗಳಿದೆಯಾ ಅದು ಬರಲಿಕ್ಕೆ ಅಂತ? ಈಗ ಮೆಡಿಕಲ್ ಪ್ರೊಫೆಷನಲ್ಲಿ ಜಾಂಡಿಸ್ ಅಂತ ಹೇಳಿದರೆ ಅದನ್ನು ಮೂರು ವಿಭಾಗಗಳಾಗಿ ಇದು ಟೈಪ್ಸ್ ಆಗಿ ನೋಡ್ತೀವಿ. ಸೊ ನಾ ಈಗಾಗಲೇ ಹೇಳಿದಾಗೆ ಬಿಲ್ರುಬಿನ್ ಹೇಗೆ ಉತ್ಪತ್ತಿ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಜಾಂಡಿಸ್ನ ಪ್ರಕಾರಗಳಿವೆ. ಲಿವರ್ಕ್ಕಿಂತ ಮುಂಚೆ ಆಗೋ ಜಾಂಡಿಸ್ಗೆ ಪ್ರೀ ಹಿಪ್ಯಾಟಿಕ್ ಅಂತ ಹೇಳ್ತಾರೆ. ಹಿಪ್ಯಾಟಿಕ್ ಅಂದರೆ ಲಿವರ್, ಪ್ರೀ ಅಂದರೆ ಅದಕ್ಕಿಂತ ಮುಂಚೆ, ಪ್ರೀ ಹಿಪ್ಯಾಟಿಕ್ ಜಾಂಡಿಸ್ ಅಂತ ಹೇಳ್ತಾರೆ. ಲಿವರಿನ ತೊಂದರೆಗಳಿಂದ ಆಗೋ ಜಾಂಡಿಸ್ಗೆ ಹಿಪ್ಯಾಟಿಕ್ ಜಾಂಡಿಸ್ ಅಂತ ಹೇಳ್ತಾರೆ. ಪಿತ್ತ ರಸ ಯಾವಾಗ ಕೆಳಗಡೆ ಫ್ಲೋ ಆಗೋದು ಅಡಚಣೆಯಿಂದ ಆಗೋ ಜಾಂಡಿಸ್ಗೆ ಪೋಸ್ಟ್ ಹಿಪ್ಯಾಟಿಕ್ ಜಾಂಡಿಸ್ ಅಂತ ಹೇಳ್ತಾರೆ. ಸೊ ಈ ಮೂರು ವಿಧಗಳಲ್ಲಿ ಪ್ರೀ ಹಿಪ್ಯಾಟಿಕ್ ಜಾಂಡಿಸ್ RBC ರಕ್ತ ಕಣಗಳ ತೊಂದರೆಗಳಿಂದ ಆಗೋದು. ಕೆಲವರಿಗೆ ಸಣ್ಣ ಮಕ್ಕಳಲ್ಲಿ ನೋಡ್ತೀವಿ ಅನೀಮಿಯಾ ಕಾಯಿಲೆ ಇರ್ತದೆ, ಅವರಿಗೆ ಈ RBC ಕೆಂಪು ರಕ್ತ ಕಣಗಳು ಬೇಗ ಸಾಯ್ತವೆ. ಸೊ ಆ ಲೆವೆಲ್ ಇನ್ಕ್ರೀಸ್ ಆದರೆ ಜಾಂಡಿಸ್ ಬರುತ್ತೆ. ಇನ್ನು ಲಿವರ್ಗೆ ಸಂಬಂಧಪಟ್ಟ ಕಾಯಿಲೆಗಳಂದರೆ ಹೆಪಟೈಟಿಸ್, ಲಿವರ್ನ ಊತ. ಸೊ ಹೆಪಟೈಟಿಸ್ ಕಾಯಿಲೆ ಬೇರೆ ಬೇರೆ ಕಾರಣಗಳಿಂದ ಬರ್ತದೆ. ಸರ್ವೇ ಸಾಮಾನ್ಯವಾಗಿ ಅದು ಆಗೋದು ಹೆಪಟೈಟಿಸ್ ವೈರಸ್ ಇನ್ಫೆಕ್ಷನ್ ಇಂದ, ಹೆಪಟೈಟಿಸ್ A, B, C ಮತ್ತು D. ಸೊ ಈ ವೈರಸ್ ಇನ್ಫೆಕ್ಷನ್ ಇಂದ ಹೆಪಟೈಟಿಸ್ ಈ ಲಿವರ್ ಸೆಲ್ಗಳ ಫೇಲ್ಯೂರ್ ಆದಾಗ ಬಿಲ್ರುಬಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಮತ್ತೊಂದು ಕಾರಣ ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಈ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ. ಸೊ ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಆದಾಗ ಲಿವರ್ಗೆ ಲಿವರ್ ಕಣಗಳ ಮೇಲೆ ಎಫೆಕ್ಟ್ ಆಗಿ ಅವರು ಬಿಲ್ರುಬಿನ್ ಉತ್ಪತ್ತಿ ಮಾಡೋ ಶಕ್ತಿ ಕಮ್ಮಿ ಆಗಿ ಜಾಂಡಿಸ್ ಆಗ್ತದೆ. ಇನ್ನು ಉಳಿದಿದ್ದು ಪೋಸ್ಟ್ ಹಿಪ್ಯಾಟಿಕ್, ಅದಕ್ಕೆ ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಸರ್ಜಿಕಲ್ ಜಾಂಡಿಸ್. ಇಲ್ಲಿ ತನಕ ನಾವು ಮೆಡಿಕಲ್ ಜಾಂಡಿಸ್ ಬಗ್ಗೆ ಮಾತಾಡಿದ್ವಿ. ಪ್ರೀ ಹಿಪ್ಯಾಟಿಕ್ ಮತ್ತೆ ಹೆಪ್ಯಾಟಿಕ್ ಮೆಡಿಕಲ್ ಜಾಂಡಿಸ್ ಅಂತ ಹೇಳ್ತಾರೆ, ಯಾಕಂದ್ರೆ ಅದು ಬರೇ ಮೆಡಿಸಿನ್ ಇಂದ ಟ್ರೀಟ್ಮೆಂಟ್ ಮಾಡಬಹುದು. ಇನ್ನು ಅದು ಕೆಳಗಡೆ ಬರೋ ಜಾಂಡಿಸ್ ಇಂದ ಪೋಸ್ಟ್ ಹಿಪ್ಯಾಟಿಕ್ ಅಥವಾ ಸರ್ಜಿಕಲ್ ಜಾಂಡಿಸ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಯಾವಾಗ ಪಿತ್ತ ನಾಳದ ಬ್ಲಾಕೇಜ್ ಆಗ್ತದೆ ಬೇರೆ ಬೇರೆ ಕಾರಣಗಳಿಂದ ಬ್ಲಾಕೇಜ್ ಆದಾಗ ಪಿತ್ತ ಕೆಳಗೆ ಸರಿಯಾಗಿ ಫ್ಲೋ ಆಗದೇ ಇದ್ದಾಗ ಅದು ವಾಪಸ್ ರಕ್ತಕ್ಕೆ ಬರುತ್ತೆ. ರಕ್ತಕ್ಕೆ ಬಂದಾದ್ಮೇಲೆ ಇದು
ಜಾಂಡಿಸ್ ಆಗಿ ಬೇರ್ಪಡ್ತದೆ ಬೇರ್ಪಡಾಗ್ತದೆ ಓಕೆ ಓಕೆ ಅಂದರೆ ಈಗ ಜಾಂಡಿಸಲ್ಲಿ ಎರಡು ರೀತಿಯಲ್ಲೂ ಕೂಡ ಇದೆ ಒಂದು ಸರ್ಜಿಕಲ್ ಕೂಡ ಇದೆ ಆ್ಯಂಡ್ ಮಾಮೂಲು ಮೆಡಿಕಲ್ ಮೆಡಿಸಿನ್ ಟೈಪಲ್ಲಿ ಕೂಡ ಸಹ ಜಾಂಡಿಸ್ಗಳನ್ನು ನಾವು ಗುರುತಿಸುವಂಥದ್ದು ಈ ಜಾಂಡಿಸ್ಗೆ ಬಂದಾಗ ಎಲ್ಲ ಎಷ್ಟೋ ಕಡೆಯಲ್ಲಿ ಕೇಳ್ತಾ ಇರ್ತವೆ ಮನೆಯಲ್ಲಿ ತುಂಬ ಪಥ್ಯಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಅದರಲ್ಲಿ ಎಸ್ಪೆಷಲಿ ಆಹಾರದಲ್ಲಿ ನಂಜಿನಾಂಶ ತಿನ್ನಬಾರ್ದು ಉದ್ದಿನಾಂಶ ತಿನ್ನಬಾರ್ದು ಅಥವಾ ಶಾವಿಗೆ ತಿನ್ನಬಾರ್ದು ಅಂತ ತುಂಬ ಇದೆ ಅದು ನಾವು ಸ್ವಲ್ಪ ಹಳ್ಳಿ ಕಡೆಗೆ ಹೋದಾಗ ತುಂಬ ಇರ್ತದೆ ಅಂತಹ ಪಥ್ಯಗಳು ಡಾಕ್ಟರ್ ಅಂತಹ ಏನಾದರೂ ಆಹಾರ ಪಥ್ಯ ಜಾಂಡಿಸಲ್ಲಿ ಇದೆಯಾ ಅಂತ ನೋಡಿ ನಾವು ಡೇ ಟು ಡೇ ನಾವು ನೋಡೋ ಪೇಷಂಟ್ಸ್ ಎಲ್ಲ ಯೂಶುವಲಿ ಸರ್ಜಿಕಲ್ ಜಾಂಡಿಸ್ ಪೇಷಂಟ್ ಸೊ ಸರ್ಜಿಕಲ್ ಜಾಂಡಿಸ್ ಕಾಮನೆ ಇದ್ದಾಗ ಯಾವ ರೀತಿ ಆಹಾರ ಪಥ್ಯ ಅದರಲ್ಲಿ ಅವ್ರಿಗೆ ಪ್ರಯೋಜನವಾಗಲ್ಲ ಬಿಕಾಸ್ ಅಲ್ಲಿ ಹೊರಗಡೆ ಹೋಗೋ ಜಾಗದಲ್ಲಿ ಬ್ಲಾಕ್ ಇರುತ್ತೆ ಸೊ ಆ ಬ್ಲಾಕ್ ಯಾಕೆ ಆಗಿದೆ ನೋಡಬೇಕು ಆಮೇಲೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ನೋಡಬೇಕಾಗ ಸೊ ಆಹಾರದಲ್ಲಿ ಯೂಶುವಲಿ ಆ ಥರದ ಜಾಂಡಿಸು ಕಮ್ಮಿ ಆಗಲ್ಲ ಅಥವಾ ಕಂಟ್ರೋಲಿಗೆ ಬರಲ್ಲ ಆಯ್ತಾ ಅದು ಪ್ರೀ ಹಿಪ್ಯಾಟಿಕ್ ಜಾಂಡಿಸ್ ಏನು ಹೇಳಿದ್ರು ಅದರಲ್ಲೂ ದೇಹದಲ್ಲಿ ಆಗಲೇ ಆ ತೊಂದರೆ ಉಂಟು ಸೊ ಆ ತೊಂದರೆಯಿಂದಾಗಿ ಬಿಲಿರುಬಿನ್ ಅಂಶ ಜಾಸ್ತಿ ಆಗ್ತಾ ಇದೆ ಸೊ ಅದರಲ್ಲಿ ಪತ್ತೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಡೌಟ್ಫುಲ್ ಬಟ್ ಹೆಪ್ಯಾಟಿಕ್ ಕಾಸಸ್ ಅಂತ ಹೇಳಿದ್ರು ಆಬ್ವಿಯಸ್ಲಿ ಅದು ಆಲ್ಕೋಹಾಲಿಂದ ಬರೋದು ಸೊ ಆಲ್ಕೋಹಾಲ್ ಪಥ್ಯ ಮಾಡಿದರೆ ಕಮ್ಮಿ ಆಗುತ್ತೆ ಸೊ ಅದು ಇಂಪಾರ್ಟೆಂಟ್ ಪಥ್ಯ ಯಾಕಂದ್ರೆ ಡೇ ಟು ಡೇ ಆ ತರದ ಪೇಷಂಟ್ಸ್ ಜಾಸ್ತಿ ಬರುತ್ತೆ ಹೌದು ಹೌದು ಅಲ್ಲ ಇವನ್ ಜಾಂಡಿಸ್ ಬಂದ ಮೇಲೂ ಕೂಡ ಆಲ್ಕೋಹಾಲ್ ಅನ್ನ ಆದಷ್ಟು ಅಂದ್ರೆ ಕಂಟ್ರೋಲ್ ಗಿಂತ ಜಾಸ್ತಿ ತಗೊಳ್ಳದೇ ಇದ್ರೇನೆ ಒಳ್ಳೇದು ಅಂತ ಕಂಟ್ರೋಲ್ ಅನ್ನೋಕ್ಕಿಂತ ಅದು ಪೂರ್ತಿ ನಿಲ್ಸೋದೇ ಒಳ್ಳೇದು ಓಕೆ ಅಂದ್ರೆ ಕೆಲವೊಮ್ಮೆ ಜಾಂಡಿಸ್ ಬರೋದು ಅದರಲ್ಲೇ ಬರೋದು ಅದರಿಂದ ಕೆಲವು ಸತಿ ಅದು ಹೇಗೆ ಆಗಿರುತ್ತೆ ಅಂದ್ರೆ ಇರ್ರಿವರ್ಸಿಬಲ್ ಅಂತ ಹೇಳ್ತೀವಿ ಸೊ ಅದು ಹಂತ ತಲುಪಿದ ಮೇಲೆ ವಿ ಕಾಂಟ್ ಬ್ರಿಂಗ್ ಬ್ಯಾಕ್ ದ ಪೇಷಂಟ್ ಸೊ ಆ ತರ ಸ್ಟೇಜಸ್ ಹೋಗಿ ಮುಂಚೆ ನಿಲ್ಸೋದು ಒಳ್ಳೇದು ಮುಟ್ಟಿದ್ಮೇಲೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಿಜವಾಗ್ಲೂ ಹೌದು ಸೊ ಯಾವತ್ತು ಅಷ್ಟೇ ಅಂದ್ರೆ ಅದನ್ನ ಆದ ನಂತರ ಅನುಭವಿಸೋದಕ್ಕಿಂತ ಆಗದೇ ಇರುವ ಹಾಗೆ ತಡೆಯೋದೇ ಉತ್ತಮ ಅಂತ ಡಾಕ್ಟರ್ ಈ ಒಂದು ಜಾಂಡಿಸ್ಗೆ ಯಾವ್ಯಾವ ರೀತಿಯ ಪರೀಕ್ಷೆಗಳನ್ನ ಮಾಡಬೇಕಾಗ್ಬೋದು ಸಾಧಾರಣವಾಗಿ ಒಂದು ಪೇಷಂಟ್ಗೆ ಜಾಂಡಿಸ್ ಲಕ್ಷಣ ಬಂದಾಗ ಹಾಸ್ಪಿಟಲ್ಗೆ ಹೋದಾಗ ಯೂಶುವಲ್ ಆಗಿ ಟೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ನಮಗೆ ಗೊತ್ತಾಗ್ತದೆ ಯಾವ ಟೈಪ್ ಇದು ಜಾಂಡಿಸ್ ಯಾವ ವಿಧ ಅಂತ ಮೆಡಿಕಲ್ ಜಾಂಡಿಸಾ ಸರ್ಜಿಕಲ್ ಜಾಂಡಿಸಾ ಅಂತ ಸೊ ಆ ಒಂದು ಟೆಸ್ಟ್ ಆದಮೇಲೆ ಯಾವ ಜಾಂಡಿಸ್ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಬೇರೆ ಬೇರೆ ಟೆಸ್ಟ್ ಮಾಡಬೇಕಾಗ್ತದೆ ಲಿವರ್ ಇದು ತೊಂದರೆಯಿಂದ ಆಗೋ ಜಾಂಡಿಸ್ಗೆ ಹೆಪಟೈಟಿಸ್ ವೈರಸ್ಗಳ ಪತ್ತೆ ಹಚ್ಚುವಿಕೆಯ ಟೆಸ್ಟ್ಗಳನ್ನು ಮಾಡಬೇಕಾಗ್ತದೆ ಸರ್ಜಿಕಲ್ ಜಾಂಡಿಸ್ಗೆ ಹೊಟ್ಟೆದು ಸ್ಕ್ಯಾನಿಂಗ್ ಮಾಡಬೇಕಾಗ್ತದೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳ್ತಾರೆ ಅದರಲ್ಲಿ ಎಲ್ಲಿ ಅಡಚಣೆ ಇದೆಯಾ ಅಂತ ಒಂದು ರಫ್ ಐಡಿಯಾ ಸಿಗ್ತದೆ ನಮಗೆ ಸೊ ಆ ಥರ ಸ್ಕ್ಯಾನಿಂಗ್ ಮಾಡಿ ಆದಮೇಲೆ ಪಿತ್ತಕೋಶದ ಕಲ್ಲಿಂದ ಜಾಂಡಿಸ್ ಆಗಿದೆಯಾ ಅಥವಾ ಬೇರೆ ಕ್ಯಾನ್ಸರ್ ಕಾಯಿಲೆಯಿಂದ ಜಾಂಡಿಸ್ ಆಗಿದೆಯಾ ಅಂತ ನಮಗೆ ಗೊತ್ತಾಗ್ತದೆ ಸೊ ಅದಾದಮೇಲೆ ಸಿ ಟಿ ಸ್ಕ್ಯಾನ್ ಕಂಪ್ಯೂಟರೈಸ್ ಟೊಮೋಗ್ರಫಿ ಸ್ಕ್ಯಾನ್ ಅಂತ ಇದೆ ಆ ಸ್ಕ್ಯಾನ್ ಅಥವಾ MRI ಸ್ಕ್ಯಾನಿಂಗ್ ಈ ಎರಡು ಸ್ಕ್ಯಾನಿಂಗ್ ಮಾಡಿ ಬೇರೆ ಏನಾದರೂ ತೊಂದರೆ ಇದೆಯಾ ಪಿತ್ತ ನಾಳದಲ್ಲಿ ಕಲ್ಲಿದೆಯಾ ಅಥವಾ ಕ್ಯಾನ್ಸರ್ ಕಾಯಿಲೆಯಿಂದ ಆಗಿದೆಯಾ ಅಂತ ನೋಡಬೇಕಾಗ್ತದೆ ಸೊ ಈ ಎಲ್ಲ ಟೆಸ್ಟ್ ಮಾಡಿದ್ಮೇಲೆ ಜಾಂಡಿಸ್ಗೆ ಕರೆಕ್ಟ್ ಆಗಿರೋ ಕಾರಣ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಈಗ ಈ ಏನು ಪರೀಕ್ಷೆಗಳಂತ ಹೇಳಿದ್ರಲ್ಲ ಇದಕ್ಕಿಂತ ಮೊದಲು ನೀವು ಹೇಳಿದ್ರಿ ಎರಡು ರೀತಿಯಲ್ಲಿ ಜಾಂಡಿಸ್ಗಳು ಸಹ ಕಾಣಿಸ್ತದೆ ಅಂತ ಇದೆರಡೂ ರೀತಿಯ ಜಾಂಡಿಸ್ಗಳಿಗೂ ಕೂಡ ಲಕ್ಷಣಗಳು ಒಂದೇ ರೀತಿ ಇರ್ತದೆ ಅಂದರೆ ಅದೇ ಜೋರಾಗಿ ಜ್ವರ ಬರುವಂಥದ್ದಾಗಿರ್ಬೋದು ಅಥವಾ ಮೈ ಹಳದಿ ಅದೇ ಇರ್ತದೆ ಅಥವಾ ಬೇರೆ ಬೇರೆ ಇರ್ತದೆ ಅಂತ ಈಗ ಹೆಪಟೈಟಿಸ್ ಅಂತ ಹೇಳಿದೆ ಲಿವರ್ ತೊಂದರೆಯಿಂದ ಆಗೋದು ಆ ಜಾಂಡಿಸ್ಗೆ ಹೊಟ್ಟೆ ನೋವು ಮತ್ತು ಜ್ವರ ಇರ್ತದೆ ಯಾಕಂದರೆ ಅದು ಲಿವರ್ನ ಊತ ಇನ್ಫೆಕ್ಷನ್ ಆಗಿರ್ತದೆ ಓಕೆ ಓಕೆ ಇನ್ನು ಪಿತ್ತನಾಳದ ಜಾಂಡಿಸ್ ಪಿತ್ತನಾಳದ ಅಡಚಣೆಯಿಂದ ಆಗೋ ಜಾಂಡಿಸಲ್ಲಿ ಮೈ ಕೆರೆತ ಜಾಸ್ತಿ ಇರುತ್ತೆ ಮತ್ತು ಹೊಟ್ಟೆಯಲ್ಲಿ ಗಡ್ಡೆ ಇರ್ಬೋದು ಕ್ಯಾನ್ಸರಿಂದ ಆಗಿದ್ರೆ ಹೊಟ್ಟೆಯಲ್ಲಿ ಗಡ್ಡೆ ಇರ್ಬೋದು ಅದೇ ಲಿವರ್ ಫೇಲ್ಯೂರ್ ಆಲ್ಕೋಹಾಲಿಂದ ಲಿವರ್ ಫೇಲಿಯರ್ ಆಗಿರೋ ಪೇಷಂಟ್ಸ್ಗೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳುತ್ತೆ ಸೊ ಈ ಥರ ಬೇರೆ ಬೇರೆ ಲಕ್ಷಣಗಳಿರುತ್ತೆ ಅದರಿಂದ ನಾವು ಒಂದು ಮಟ್ಟಿಗೆ ಗೊತ್ತಾಗುತ್ತೆ ನಮಗೆ ಯಾವ ಕಾಯಿಲೆ ಇದೆ ಇದೆ ಅಂತ ಓಕೆ ಸೊ ಇದು ಬಗ್ಗೆ ಇನ್ನಷ್ಟು ಮಾತಾಡಲು ನನ್ನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳುವಂಥ ಸಮಯ ಆಗಿದೆ ಎಸ್ ವೀಕ್ಷಕರೇ ಕಾರ್ಯಕ್ರಮವನ್ನು ಹೀಗೆ ಮುಂದೆ ಸಾಗಿಸ್ತವೆ ಆದರೆ ಒಂದು ಪುಟ್ಟ ವಿರಾಮದ ನಂತರ
ಒಂದು ಪುಟ್ಟ ವಿರಾಮದ ನಂತರ ಕಸ್ತೂರಬಾ ಆಸ್ಪತ್ರೆ ಅರ್ಪಿಸುವಂತ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ಕೂಡ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದಾನೆ. ನನ್ನ ಜೊತೆಗೆ ಡಾಕ್ಟರ್ ವಿಜೇಂದ್ರ ಅವರು, ಅದೇ ರೀತಿ ಡಾಕ್ಟರ್ ರಾಜೇಂದ್ರ ಅವರು ಕೂಡ ಇದ್ದಾರೆ. ಬನ್ನಿ, ಕಾಮಾಲೆ ರೋಗದ ಬಗ್ಗೆ ಅಂದರೆ ಜಾಂಡಿಸ್ನ ಬಗ್ಗೆ ಇನ್ನಷ್ಟು ಅವ್ರ ಹತ್ರ ಮಾತುಗಳನ್ನ ಮಾಹಿತಿಗಳನ್ನು ಪಡ್ಕೊಳ್ಳೋಣ. ನಾವು ವಿರಾಮಕ್ಕೆ ಹೋಗೋ ಮೊದಲು ಮಾತಾಡ್ತಾ ಇದ್ವಿ ಯಾವ ರೀತಿಯ ಪರೀಕ್ಷೆಗಳನ್ನು ಮಾಡಬೇಕು ಅಂತ. ಈ ಒಂದು ಜಾಂಡಿಸ್ಗೆ ಈಗಾಗಲೇ ನೀವು ಹೇಳಿದ್ರಿ ಅನೇಕ ಚಿಕಿತ್ಸಾ ವಿಧಾನಗಳು ಇದೆ ಅಂತ, ಯಾವ್ಯಾವ ಚಿಕಿತ್ಸಾ ವಿಧಾನಗಳಿದೆ ಅಂತ? ಈಗ ಇನ್ನು ಬೇರೆ ತರದ ಸೌಲಭ್ಯಗಳು ಮಾತಾಡ್ತಾ ಇದ್ವಿ. ಸೊ ಅದರಲ್ಲಿ ಯಾವ ತರ ಜಾಂಡಿಸ್ ಇದೆ ಅಂತ ಮೊದಲು ತಪಾಸಣೆ ಆದ್ಮೇಲೆ, ಈಗ ಅದು ಸರ್ಜಿಕಲ್ ಜಾಂಡಿಸ್ ಇದ್ರೆ ಸೊ ಅದು ಮುಂದೆ ಯಾವ ತರ ಆಪರೇಷನ್ ಮಾಡ್ಬೇಕಾ ಅಥವಾ ಬೇರೆ ಏನಾದ್ರು ಟ್ರೀಟ್ಮೆಂಟ್ ಕೊಡ್ಬೇಕಾ ಅಂತ ನೋಡ್ಬೇಕು. ಸೊ ಆವಾಗಲೇ ಹೇಳಿದ ಪ್ರಕಾರ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳ್ತೇವೆ, ಇಲ್ಲ ಸಿ ಟಿ ಸ್ಕ್ಯಾನ್ ಅಂತ ಹೇಳ್ತೇವೆ, ಇಲ್ಲ ಎಮ್ ಆರ್ ಐ ಅಂತ ಹೇಳ್ತೇವೆ. ಸೊ ಆ ಮೂರು ಟೆಸ್ಟಲ್ಲಿ ಇದು ಯಾವ ಕಾರಣದಿಂದ ಇದೆಯಂತ ಗೊತ್ತಾಗುತ್ತೆ. ಸೊ ಅದು ಇದರ ಕಲ್ಲಿಂದ ಇರ್ಬೋದು, ಪಿತ್ತಕೋಶದಲ್ಲಿ ಕಲ್ಲಿರ್ಬೋದು, ಅಥವಾ ಪಿತ್ತ ಬಳ್ಳಿಯಲ್ಲಿ ಕಲ್ಲಿರ್ಬೋದು, ಅಥವಾ ಪಿತ್ತ ಬಳ್ಳಿ ಕರ್ಳನ್ನ ಜೋಡಣೆ ಆಗೋ ಜಾಗದಲ್ಲಿ ಕ್ಯಾನ್ಸರ್ ಅಂಶ ಇರ್ಬೋದು. ಸೊ ಅದು ಯಾವ ಥರದ್ದು ಕ್ಯಾನ್ಸರ್ ಇದೆ, ಅದು ಕ್ಯಾನ್ಸರ್ನ ತೆಗೆಯೋ ಥರ ಆಪರೇಷನ್ ಮಾಡ್ಬೋದಾ, ಅದು ಆಗಲೇ ಸ್ಪ್ರೆಡ್ ಆಗಿದೆಯಾ, ಆ ಥರದ್ದು ನೋಡಬೇಕಾಗತ್ತೆ. ಅದು ಬಿಟ್ಟು ಪಿತ್ತ ಬಳ್ಳಿಯಲ್ಲಿ ಏನು ಬ್ಲಾಕ್ ಇದ್ದರೆ, ಕಲ್ಲು ಪಿತ್ತ ಬಳ್ಳಿಯಲ್ಲಿ ಕಲ್ಲು ಇರಲಾರ್ದೂ ಬ್ಲಾಕ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದು ಬ್ಲಾಕ್ ಹೇಗಾಗಿದೆ, ಎಲ್ಲಿದೆ ಕರೆಕ್ಟಾಗಿ, ಅದೆಲ್ಲ ನೋಡಬೇಕಾಗ್ತದೆ. ಸೊ ಅದಕ್ಕೆ ಹಲವಾರು ವಿಧಗಳು ಟ್ರೀಟ್ಮೆಂಟ್ ಇರುತ್ತೆ. ಸೊ ಈಗ ಪಿತ್ತ ಬಳ್ಳಿಯಲ್ಲಿ ಕಲ್ಲಿದ್ದರೆ ಅದು ಏಳು ಥರದ ಕಲ್ಲು ಇರ್ಬೋದು. ಒಂದು ಪಿತ್ತಕೋಶದಿಂದ ಅಲ್ಲಿಗೆ ಬಂದಿರ್ಬೋದು, ಓಕೆ. ಸೊ ಇನ್ನೊಂದು ಅಲ್ಲಿಯೇ ಉತ್ಪತ್ತಿ ಆಗಿರೋ ಕಲ್ಲಿರ್ಬೋದು. ಸೊ ಅದು ಕೂಡ ಅದು ಯಾವ ಜಾಗದಲ್ಲಿ ಕೂತ್ಕೊಂಡಿದೆ ಅದರ ಮೇಲೆ ಟ್ರೀಟ್ಮೆಂಟ್ ಹೋಗುತ್ತೆ. ಸೊ ಅದು ಕೆಳಗಡೆ ERCP ಅಂತ ಒಂದು ಚಿಕಿತ್ಸೆ ವಿಧಾನ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಎಂಡೋಸ್ಕೋಪ್ ಅಂತ ಹೇಳ್ತೀವಿ, ಅದು ಸ್ಕೋಪ್ ಅನ್ನು ಹಾಕಿಬಿಟ್ಟು ಆ ಕಲ್ಲು ಎಲ್ಲಿ ಕೂತ್ಕೊಂಡಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಕಲ್ಲು ಕೂತಿರೋ ಜಾಗ ಗೊತ್ತಾದರೆ ಅದರಲ್ಲಿ ತೆಗಿಬೋದು. ಕೆಲವು ಸಲ ಅದು ಫೇಲ್ ಆಗೋ ಚಾನ್ಸ್ ಇರ್ತದೆ. ಸೊ ಅದು ಕಲ್ಲು ದೊಡ್ಡ ಕಲ್ಲಿದ್ರೆ ಅಥವಾ ಜೊತೆ ಇನ್ಫೆಕ್ಷನ್ ಇದ್ರೆ ಅದು ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅವಾಗ ಆಪರೇಷನ್ ಮಾಡಿ ಮತ್ತೆ ಮಾಡಬೇಕಾಗುತ್ತೆ. ಇದು ಕಲ್ಲು ಪಿತ್ತ ಬಳ್ಳಿಯಲ್ಲಿದ್ದ, ಅದು ಕಲ್ಲು ಸ್ವಲ್ಪ ಮೇಲ್ಗಡೆ ಇದ್ರೆ ಅಂದ್ರೆ ಅದು ಪಿತ್ತಜನಕದ ಹತ್ತಿರ ಇದ್ರೆ ಸೊ ಅದಕ್ಕೆ ಆಪರೇಷನ್ ಬೇಕಾಗುತ್ತೆ. ಇದು ERCP ಅಲ್ಲಿ ಅದು ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಅದೇ ತರ ಈಗ ಅದು ಕ್ಯಾನ್ಸರ್ ಅಂಶ ಇದ್ರೆ, ನಾನು ಹೇಳಿದೆ ಪಿತ್ತ ಬಳ್ಳಿ ಬಂದು ಕರ್ಲಿಗೆ ಜಾಯ್ನ್ ಆಗುವ ಜಾಗದಲ್ಲಿ ಕ್ಯಾನ್ಸರ್ ಅಂಶ ಇದ್ರೆ ಅದಕ್ಕೆ ನಾವು ಪೆರಿಎಂಪ್ಲರಿ ಕಾರ್ಸಿನೋಮ ಅಂತ ಹೆಸರು. ಅದರಲ್ಲಿ ಮತ್ತೆ ವಿಧಗಳಿದೆ, ಅದರಲ್ಲೂ ಅಟ್ಲೀಸ್ಟ್ 4-5 ತರದ ವಿಧಗಳು. ಸೊ ಅದು ಯಾವ ತರ ಕ್ಯಾನ್ಸರ್ ಇದೆ, ಅದನ್ನ ಸರ್ಜರಿಯಲ್ಲಿ ಗುಣಗೊಳಿಸ್ಬೋದಾ ಅಥವಾ ಸರ್ಜರಿಯಲ್ಲಿ ಆಗಲ್ಲ ಅಂದ್ರೆ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ಗೊತ್ತಾದ್ರೆ ಅದಕ್ಕೆ ಮುಂದೆ ಮತ್ತೆ ಕೀಮೋಥೆರಪಿ ಅದೆಲ್ಲ ಮಾಡ್ಲಿಕ್ಕೆ ಪ್ರಯೋಜನಗಳು ಇರ್ತವೆ. ಓಕೆ, ಸೊ ಸರ್ಜಿಕಲಿ ಟ್ರೀಟೇಬಲ್ ಅಂತ, ಕ್ಯೂರೇಬಲ್ ಅಂತ ಹೇಳ್ತೀವಿ. ಸೊ ಆ ತರ ವಿಧದ ಕ್ಯಾನ್ಸರ್ ಇದ್ರೆ ಮಾತ್ರ ಸರ್ಜಿಕಲ್ ಆಪರೇಷನ್ ಮಾಡಬೇಕಾಗುತ್ತೆ. ಟೋಟಲ್ ಆಗಿ ಹೇಳುದಾದ್ರೆ ಅಂದ್ರೆ ಜಾಂಡಿಸ್ ಅನ್ನ ನಾವು ನೋಡುವಾಗ ಏನು ಇರುದಿಲ್ಲ, ಹಳದಿ ರೋಗ, ಒಂದು ಸಿಂಪಲ್ ಕಾಯಿಲೆ ಅಂತೇಳಿ. ಬಟ್ ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡುವಾಗ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಇಷ್ಟೊಂದು ವಿಧಗಳು ಅದು ರೀತಿಯಾಗಿ ಅದನ್ನ ಒಂದು ಸರ್ಜಿಕಲ್ ತನಕ ತಗೊಂಡೋಗಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದು ನಿಜಕ್ಕೂ ಆಶ್ಚರ್ಯ ಆಗಿರುವಂತ ವಿಷಯ. ಎಸ್ ಡಾಕ್ಟರ್ ವಿಜೇಂದ್ರ ಅವ್ರ ಹತ್ರ ಕೇಳಬೇಕು, ಇದಕ್ಕೆ ಶಸ್ತ್ರಚಿಕಿತ್ಸೆಯ ಒಂದು ಪಾತ್ರ ಯಾವಾಗ ಇರ್ತದೆ, ಅದು ಯಾವಾಗ ಬರ್ತದೆ ಅಂತ? ಶಸ್ತ್ರಚಿಕಿತ್ಸೆಗೆ ಒಳಪಟ್ಟು ಬರುವಂಥ ಜಾಂಡಿಸ್ ವಿಧಾನ ಅಂತ ಹೇಳಿದರೆ ಪೋಸ್ಟ್ ಹೆಪಾಟಿಕ್ ಜಾಂಡಿಸ್, ಪಿತ್ತ ನಾಳದ ಬ್ಲಾಕೇಜಿಂದ ಆಗೋ ಜಾಂಡಿಸ್. ಸೊ ಪಿತ್ತ ನಾಳದಲ್ಲಿ ಸ್ಟೋನ್ ಕಲ್ಲುಗಳಿಂದ ಬ್ಲಾಕ್ ಆಗಿದೆ, ಅದಕ್ಕೆ ಆಪರೇಷನ್ ಮಾಡಿ ಕಲ್ಲನ್ನು ತೆಗಿಯಕ್ಕೆ ಬರ್ತದೆ. ಈ ಥರದ ಆಪರೇಷನ್ ಎರಡು ಟೈಪಲ್ಲಿ ಮಾಡ್ಬೋದು. ಒಂದು ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತಾರೆ, ಉದರದರ್ಶಕ, ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಂತ, ಸಣ್ಣ ಕೀ ಹೋಲ್ ಸರ್ಜರಿಯಿಂದ ಮಾಡುವಂಥ ಆಪರೇಷನ್. ಇನ್ನೊಂದು ಹೊಟ್ಟೆ ಮುಂಚೆ ಥರ ಹೊಟ್ಟೆ ಓಪನ್ ಮಾಡಿ ಆಪರೇಷನ್ ಮಾಡ್ಬೋದು. ಇನ್ನೊಂದು ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರೆ ಪಿತ್ತಕೋಶದ
ಕಲ್ಲುಗಳು ಇದ್ದಾಗ ಆಪರೇಷನ್ ಮಾಡೋದು. ಆ ಥರ ಆಪರೇಷನ್ಗೆ ಲ್ಯಾಪ್ರೋಸ್ಕೋಪಿಕ್ ಕೋಲಿಸಿಸ್ಟೆಕ್ಟಮಿ ಅಂತ ಹೇಳ್ತಾರೆ. ಬೇರೆದು ಪಿತ್ತನಾಳದ ಮತ್ತು ಪ್ಯಾಂಕ್ರಿಯಾಸ್ ಗ್ರಂಥಿ, ಮೇಧೋಜೀರಕ ಗ್ರಂಥಿ ಅಂತ ಹೇಳ್ತಾರೆ, ಅದರದ್ದು ಕ್ಯಾನ್ಸರಿಂದ ಆಗೋ ಜಾಂಡಿಸ್ಗೆ ವಿಪಲ್ಸ್ ಅಂತ ಆಪರೇಷನ್ ಅಂತ ಪ್ರೊಸೀಜರ್ ಹೆಸರು ಅದು. ಈ ವಿಪಲ್ಸ್ ಆಪರೇಷನ್ ಒಂದು ಕ್ಲಿಷ್ಟಕರವಾದ ಸರ್ಜರಿ, ಅದಕ್ಕೊಂದು 6-8 ಗಂಟೆ ಆಪರೇಷನ್ ಆಗ್ತದೆ. ಪಿತ್ತನಾಳದ ಮತ್ತೆ ಮೇಧೋಜೀರಕ ಗ್ರಂಥಿಯ ಕ್ಯಾನ್ಸರಿಂದ ಆಗೋ ಜಾಂಡಿಸ್ಗೆ ಸರ್ಜರಿ ಮಾಡೋದು. ಸೊ ಈ ಸರ್ಜರಿ ಎಲ್ಲ ಹಾಸ್ಪಿಟ್ಲಲ್ಲಿ ಮಾಡೋದಿಲ್ಲ, ಯೂಶುವಲ್ ಆಗಿ ಟರ್ಷರಿ ಕೇರ್ ಹಾಸ್ಪಿಟಲ್ ಅಂತ ಹೇಳ್ತಾರೆ, 3ನೇ ಟಿಯರ್ ಅದು, ICU ಫೆಸಿಲಿಟಿ ಮತ್ತು ಮೇಜರ್ ಆಪರೇಷನ್ ಥಿಯೇಟರ್ ಇರೋ ಹಾಸ್ಪಿಟ್ಲಲ್ಲಿ ಮಾತ್ರ ಮಾಡೋದು. ಸೊ ಈ ನಮ್ಮ ಹಾಸ್ಪಿಟ್ಲಲ್ಲಿ ಸರ್ಜರಿ ಮಾಡ್ತಾರೆ. ಸೊ ಯೂಶುವಲ್ ಆಗಿ ಹೇಳ್ತಾರೆ ಪ್ಯಾಂಕ್ರಿಯಸ್ ಗ್ರಂಥಿ ಕ್ಯಾನ್ಸರ್ನ ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಬಟ್ ಈ ಸರ್ಜರಿಯಿಂದ ತಕ್ಕ ಮಟ್ಟಿಗೆ ಪೇಷಂಟ್ನ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತಾರೆ, ಆಪರೇಷನ್ ಆದಮೇಲೆ ಎಷ್ಟು ದಿನ ಬದುಕ್ಬೋದು ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಶಸ್ತ್ರಚಿಕಿತ್ಸೆಯ ರೋಲ್ ಅಥವಾ ಈ ಜಾಂಡಿಸಲ್ಲಿ ಅಂತ ಹೇಳಿದರೆ, ಒಂದು ಪಿತ್ತನಾಳದ ಕಲ್ಲುಗಳನ್ನು ತೆಗೆಯೋದು, ಪಿತ್ತಕೋಶದ ಆಪರೇಷನ್ ಮಾಡೋದು, ಮತ್ತು ಪಿತ್ತನಾಳದ ಹಾಗೂ ಪ್ಯಾಂಕ್ರಿಯಾಸ್ ಗ್ರಂಥಿ ಕ್ಯಾನ್ಸರಿಂದ ಆಗೋ ಜಾಂಡಿಸ್ನ ಗೆ ಸರ್ಜರಿ ಮಾಡೋದು. ಸೊ ಈ 3 ವಿಧಗಳಲ್ಲಿ ಜಾಂಡಿಸ್ನ ಟ್ರೀಟ್ಮೆಂಟ್ ಮಾಡ್ಬೋದು ಸರ್ಜರಿಯಿಂದ. ಓಕೆ ಓಕೆ. ಸೊ ಡಾಕ್ಟರ್ ರಾಜೇಂದ್ರ ಅವರೇ, ಲೈಕ್ ಎಷ್ಟೋ ಜನ ಹೇಳ್ತಾರೆ ಕಲ್ಲಾಗುವಂಥದ್ದು ಸ್ಟೋನ್ ಆಗ್ತದೆ, ಕಿಡ್ನಿಯಲ್ಲಿ ಸ್ಟೋನ್ ಆಗ್ತದೆ, ಅಥವಾ ಬೇರೆ ಕಡೆಯಲ್ಲಿ ಸ್ಟೋನ್ ಆಗೋದಕ್ಕೆ ಆ ನೀರು ಕಡಿಮೆ ಕುಡಿದಿದ್ದೀರಿ ಅದಕ್ಕೆ ಸ್ಟೋನ್ ಆಗುತ್ತೆ, ಅಥವಾ ಬೇರೆ ಬೇರೆ ಕಾರಣಗಳನ್ನೆಲ್ಲ ಹೇಳ್ತಾರೆ. ಪಿತ್ತಕೋಶದಲ್ಲಿ ನೀವು ಆವಾಗಲೇ ಹೇಳಿದ್ರಿ ಕಲ್ಲುಗಳು ಉಂಟಾಗ್ತದೆ ಅಂತ, ಇದು ಕಾರಣ ಏನು ಅಂತ, ಹೇಗೆ ಉಂಟಾಗ್ತದೆ ಅಂತ? ಪಿತ್ತಕೋಶದಲ್ಲಿ ಹಲವಾರು ಕಾರಣದಿಂದ ಕಲ್ಲಾಗ್ಬೋದು. ಒಂದು ನಾವು ನೋಡ್ತೀವಿ ಇದು ಡಯಾಬಿಟಿಸ್ ಅವ್ರ ಡಯಾಬಿಟಿಸ್ ಪೇಷಂಟ್ಸ್ಗೆಲ್ಲಿ ಕಲ್ಲು ಜಾಸ್ತಿ ಇರುತ್ತೆ. ಇನ್ನೊಂದು ಸ್ವಲ್ಪ ದಪ್ಪ ಇರೋದು ಒಬೇಸ್ ಅಂತ ಹೇಳ್ತೀವಿ, ಅವರಲ್ಲೂ ಕಲ್ಲು ಜಾಸ್ತಿ ಇರುತ್ತೆ. ಆಮೇಲೆ ಅವಾಗಲೇ ಹೇಳಿದ್ವಿ ಕೆಂಪು ರಕ್ತ ಕಣ ಯಾರಲ್ಲಿ ಜಾಸ್ತಿ ಬೇಗ ಕಟ್ ಡೌನ್ ಆದರೆ ಸಾಯ್ತವೆ ಅವರಲ್ಲಿ ಕಲ್ಲು ಜಾಸ್ತಿ ನೋಡ್ತಾ ಇರ್ತೀವಿ. ಸೊ ಮೈಯಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆದರೆ ಅಥವಾ ಮೈಯಲ್ಲಿ ಪ್ರೋಟೀನ್ ಅಂಶ ಕಮ್ಮಿ ಆದರೆ, ಇಲ್ಲ ಮೈಯಲ್ಲಿ ಅಥವಾ ಪಿತ್ತಕೋಶದಲ್ಲಿ ಇನ್ಫೆಕ್ಷನ್ ಆದರೆ ಕಲ್ಲಾಗೋ ಚಾನ್ಸಸ್ ಇರ್ತದೆ. ಸೊ ಅದು ವಿಧ, ಕೊಲೆಸ್ಟ್ರಾಲ್ ಇದ್ರೆ ಬೇರೆ ಥರ ಇರುತ್ತೆ, ಇನ್ಫೆಕ್ಷನ್ ಇಂದ ಆಗಿದ್ರೆ ಅದು ಬೇರೆ ಥರ. ಅಂದರೆ ಶುಗರಿಂದ ಕೂಡ, ಶುಗರಿಂದ ಅದು ಮೈಯಲ್ಲಿ ಅದೇನು ಹೇಳ್ತೀವಿ ಮೆಟಾಬಾಲಿಸಮ್ ಅಂತ ಹೇಳ್ತೀವಿ. ಸೊ ಅದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸೊ ಅದು ಕೊಲೆಸ್ಟ್ರಾಲ್ ಅಂಶ ಕಮ್ಮಿ ಆಗೋದಿಲ್ಲ, ಸೊ ಅದರಿಂದಾಗಿ ಮತ್ತೆ ಕಲ್ಲಾಗುತ್ತೆ. ಕಲ್ಲಾದ್ಮೇಲೆ ಅದು ಪಿತ್ತ ಸರಿ ಹೊರಗೆ ಬರಲ್ಲ, ಸೊ ಅದರಿಂದ ಇನ್ಫೆಕ್ಷನ್ ಆಗುತ್ತೆ. ಸೊ ಅದು ಒಂಥರ ಸೈಕಲ್ ತರ, ಒಂದರಿಂದ ಇನ್ನೊಂದು ಆಗ್ತಾ ಹೋಗುತ್ತೆ. ಓಕೆ. ಸೊ ಈಗ ಇದನ್ನ ಕಲ್ಲುಗಳಿಂದ ಏನಾದರೂ ತೊಂದರೆಗಳು ಉಂಟಾಗ್ತದ ಅಂತ ಕೆಲವು ಸತಿ ನೋಡ್ತೇವೆ ನಾವು, ಹಲವಾರು ಪೇಷಂಟ್ ಹಾಗೆ ರೂಟೀನ್ ಮೆಡಿಕಲ್ ಚೆಕಪ್ ಅಂತ ಬರ್ತಾರೆ, ಹೊಟ್ಟೆ ಸ್ಕ್ಯಾನ್ ಮಾಡ್ತಾರೆ. ಏನ್ ಬೇಕು, ಹೊಟ್ಟೆ ಸ್ಕ್ಯಾನ್ ಬೇಕು, ನನ್ ಫುಲ್ ಬಾಡಿ ಸ್ಕ್ಯಾನ್ ಬೇಕು. ಸೊ ಆ ರೀತಿ ಸುಮ್ನೆ ಮೆಡಿಕಲ್ ಚೆಕಪ್ ಗೆ ಸ್ಕ್ಯಾನ್ ಮಾಡಿದಾಗ ಕೆಲವೊಂದ್ ಸಲ ಪಿತ್ತಕೋಶದ ಕಲ್ಸಿ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ನೆಸೆಸಿಟಿ ಇರಲ್ಲ. ಸೊ ಕೆಲವು ಪೇಷಂಟ್ ಅಲ್ಲಿ ಮಾತ್ರ ಆ ತರದ ಕಲ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ, ಲೈಕ್ ಡಯಾಬಿಟಿಕ್ ಪೇಷಂಟ್ ಅಲ್ಲಿ ಅಥವಾ ರಕ್ತ ಕಣಗಳು ಬೇಗ ಇದಾಗೋ ಪೇಷಂಟ್ ಅಲ್ಲಿ. ಅದ್ ಬಿಟ್ಟು ನೋವು ಬರ್ಬೋದು, ಹೊಟ್ಟೆ ನೋವು ಅಂತ ಬರ್ಬೋದು. ಆ ಹೊಟ್ಟೆ ನೋವು ಯೂಶಲಿ ಆ ಜಾಗದಲ್ಲೇ ಇರುತ್ತೆ, ಕೆಲವರಲ್ಲಿ ಅದು ಊಟ ಆದ್ಮೇಲೆ ನೋವು ಜಾಸ್ತಿ ಬರುತ್ತೆ, ಆಮೇಲೆ ಅದರಿಂದಾಗಿ ಜ್ವರ ಬರ್ಬೋದು, ಆಮೇಲೆ ಅದರಿಂದಾಗಿ ನಿಮ್ಗೆ ಜಾಂಡಿಸ್ ಬರುತ್ತೆ. ಅದು ಪಿತ್ತಕೋಶಲ್ಲಿರೋ ಕಲ್ಲು ಹೊರಗಡೆ ಬಂದು ಪಿತ್ತ ಬಳ್ಳಿಯಲ್ಲಿ ಕೂತ್ಕೊಂಡ್ರೆ ಜಾಂಡಿಸ್ ಬರುತ್ತೆ. ಸರ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ, ಒಂದು ವಿರಾಮ ತಗೊಳ್ಳುವಂತಹ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಮಾತುಗಳು ಹೀಗೆ ಮುಂದೆ ಸಾಗುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಎಸ್ ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಸೊ ಜಾಂಡಿಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಬನ್ನಿ ಮಾತುಗಳನ್ನ ಮುಂದುವರಿಸೋಣ. ಸರ್, ನಾವು ಇದಕ್ಕೆ ಹೋಗುವ ಮೊದಲು, ಬ್ರೇಕಿಗೆ ಹೋಗುವ ಮೊದಲು ಮಾತಾಡ್ತಾ ಇದ್ವಿ ಪಿತ್ತಕೋಶದಲ್ಲಿರುವಂಥ ಕಲ್ಲುಗಳಿಂದ ಏನಾದರೂ ತೊಂದರೆಗಳು ಉಂಟಾಗ್ತದೆ ಅಂತ. ಯಾವ್ಯಾವ ರೀತಿ ತೊಂದರೆಗಳು ಉಂಟಾಗ್ತದೆ? ನಾನು ಆವಾಗಲೇ ಹೇಳಿದ ಪ್ರಕಾರ ಕೆಲವೊಂದು ಸತಿ ಕಲ್ಲು ಇರೋದನ್ನು ಗೊತ್ತಿರಲ್ಲ ಪೇಷಂಟ್ಗೆ,
ಕೆಲವು ಸತಿ ಅವ್ರಿಗೆ ಹೊಟ್ಟೆ ನೋವಿಂದ ಶುರು ಆಗ್ಬೋದು. ಸೊ ಹೊಟ್ಟೆ ನೋವು ಜಾಸ್ತಿ ಅವ್ರಿಗೆ ಬಲಬದಿಯಲ್ಲಿ ಇರುತ್ತೆ. ಕೆಲವರಿಗೆ ಅವ್ರಿಗೆ ಊಟ ಆದಮೇಲೆ ನೋವು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಕೆಲವರಿಗೆ ಅದು ಇನ್ನು ಪಿತ್ತ ಅಂತ ಏನು ಹೇಳ್ತಾರೆ, ಅಥವಾ ಕೆಲವು ಪೇಷಂಟ್ ಹೇಳ್ತಾರೆ ಗ್ಯಾಸ್ಟ್ರೈಟಿಸ್, ಅದೇನು ಜೀರ್ಣ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಆ ಥರದ್ದು ಲಕ್ಷಣಗಳಿಂದನೂ ಬರ್ಬೋದು. ಅದು ಬಿಟ್ಟು ಜ್ವರ ಬರ್ಬೋದು ಅವ್ರಿಗೆ, ಅದು ಕಾಂಪ್ಲಿಕೇಶನ್ಸ್ ಅಂದರೆ ತೀವ್ರವಾದ ಪಿತ್ತಕೋಶದಿಂದ ಏನಾದ್ರು ಕಾಂಪ್ಲಿಕೇಶನ್ ಆದರೆ ಪಿತ್ತಕೋಶ ಒಳಗಡೆನೆ ರಸಿಗೆ ಅಥವಾ ಕ್ಯೂ ಕೂತ್ಕೋಬೋದು. ಅದು ಪಿತ್ತಕೋಶ ಆ ಥರ ಇದ್ದಾಗ ಅದರಿಂದ ತೂತಾಗ್ಬಿಟ್ಟು ಅದು ಹೊಟ್ಟೆ ತುಂಬ ಸ್ಪ್ರೆಡ್ ಆದರೆ ಅವಾಗ ಪೇಷಂಟ್ಗೆ ಫುಲ್ ಹೊಟ್ಟೆಯಲ್ಲಿ ನೋವು ಬರೋ ಚಾನ್ಸಸ್ ಇರುತ್ತೆ, ಬಿ ಪಿ ಎಲ್ಲ ಕಮ್ಮಿ ಆಗುತ್ತೆ ಅವಾಗ. ಸೊ ಆ ಥರ ಬಂದಾಗ ಅದು ಸ್ವಲ್ಪ ಲೈಫಿಗೆ ರಿಸ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಆ ಥರ ಇದ್ದಾಗ ಅವ್ರಿಗೆ ಎಮರ್ಜೆನ್ಸಿ ಆಸ್ಪತ್ರೆಗೆ ಕರ್ಕೊಂಬಂದು ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಡಿಪೆಂಡಿಂಗ್ ಸ್ಕ್ಯಾನ್ ಅಲ್ಲಿ ಏನು ಸಿಗ್ತದೆ ಆ ರೀತಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಎಸ್ ವಿಜೇಂದ್ರ ಸರ್, ಪಿತ್ತಕೋಶದಲ್ಲಿರುವಂತ ಕಲ್ಲನ್ನ ತೆಗಿಲಿಕ್ಕೆ ಸಾಧ್ಯ ಇದೆಯಾ ಅಂತ? ಈಗ ಸಾಮಾನ್ಯವಾಗಿ ನಾವು ಕೇಳ್ತೇವೆ ಕಿಡ್ನಿ ಸ್ಟೋನ್ಸ್ಗೆ ಬರೀ ಬ್ಲಾಸ್ಟ್ ಮಾಡ್ತೇವೆ, ಬರೀ ಕಿಡ್ನಿ ಸ್ಟೋನ್ ತೆಗಿಬೋದು ಅಂತ. ಅದೇ ನಮ್ಮ ರೋಗಿಗಳು ಕೇಳ್ತಾರೆ ಪಿತ್ತಕೋಶದಲ್ಲಿ ಕಲ್ಲಿದ್ದಾಗ ಬರೀ ಸ್ಟೋನ್ ತೆಗಿಲಿಕ್ಕೆ ಆಗ್ತದ ಅಂತ. ಸ್ಟೋನ್ ತೆಗಿಯಲಿಕ್ಕೆ ಆಗುದಿಲ್ಲ, ಯಾಕಂತ ಹೇಳಿದ್ರೆ ಅದು ಬರೀ ಒಂದು ಕಲ್ಲು ಇರೋದಿಲ್ಲ, ತುಂಬಾ ಕಲ್ಲುಗಳಿರ್ತದೆ. ನಾವು ಕೆಲವೊಮ್ಮೆ ನೋಡಿದೀವಿ ನೂರಾರು ಕಲ್ಲುಗಳು ಒಂದು ಪಿತ್ತಕೋಶದ ಕೋಶದಲ್ಲಿ ಇರ್ಬೋದು. ಹೌದು, ಅದು ತೆಗೆದ ಮೇಲೂ ವಾಪಸ್ ಬರೋ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ ನಾವು ಬರೇ ಪಿತ್ತಕೋಶದ ಕಲ್ಲನ್ನು ತೆಗಿಲಿಕ್ಕೆ ಹೋಗುದಿಲ್ಲ, ಫುಲ್ ಪಿತ್ತಕೋಶನ ತೆಗಿಬೇಕು. ಸೊ ಅದಕ್ಕೋಸ್ಕರ ಪಿತ್ತಕೋಶದ ಕಲ್ಲಿಗೆ ಟ್ರೀಟ್ಮೆಂಟ್ ಇರೋದು ಕೋಲಿಸಿಸ್ಟೆಕ್ಟಮಿ, ಅಂದ್ರೆ ಪಿತ್ತಕೋಶನ ಕಟ್ ಮಾಡಿ ತೆಗೆಯೋದು. ಅದಕ್ಕೆ ಔಷಧಿಯಿಂದ ಏನಾದರೂ ಗುಣ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ? ಔಷಧಿಯಿಂದ ಪಿತ್ತಕೋಶದ ಕಲ್ಲಿಗೆ ಅಷ್ಟೊಂದು ಉತ್ತಮ ಟ್ರೀಟ್ಮೆಂಟ್ ಇಲ್ಲ, ಯಾಕೆಂತ ಹೇಳಿದ್ರೆ ಅದು ಒಂದ್ಸಲ ಒಂದು ಸ್ಟೋನ್ ಆದ್ರೆ ಅದರ ಜೊತೆಗೆ ಮಲ್ಟಿಪಲ್ ಅಂತ ಬೇರೆ ಬೇರೆ ಜಾಸ್ತಿ ಸ್ಟೋನ್ಗಳು ಇರ್ತವೆ, ಅದನ್ನ ಕರಗಿಸ್ಲಿಕ್ಕೆ ಟ್ಯಾಬ್ಲೆಟ್ ಮೂಲಕ ಸಾಧ್ಯವಿಲ್ಲ. ಸೊ ಅದಕ್ಕೋಸ್ಕರ ಇನ್ನೊಂದು ಪ್ರಶ್ನೆ ರೋಗಿಗಳು ಕೇಳೋದು ಟ್ಯಾಬ್ಲೆಟ್ ಕೊಡಿ ಅಂತ. ಸೊ ಆ ಟ್ರೀಟ್ಮೆಂಟು ಸಾಧ್ಯ ಇಲ್ಲ. ಸೊ ಒಂದ್ಸಲ ಪಿತ್ತಕೋಶದ ಕಲ್ಲು ಆದ್ಮೇಲೆ ಅದರಿಂದ ತೊಂದರೆ ಆದರೆ ಹೊಟ್ಟೆ ನೋವು ಶುರು ಆದರೆ ಆಪರೇಷನ್ ಮಾಡಿನೇ ಪಿತ್ತಕೋಶನ ತೆಗಿಬೇಕಾಗ್ತದೆ. ಓಕೆ, ಅಂದ್ರೆ ಅದಕ್ಕೆ ಔಷಧಿಯ ಮೂಲಕ ಯಾವುದೇ ರೀತಿಯಲ್ಲಿ ಕೂಡ ಟ್ರೀಟ್ಮೆಂಟ್ ಇಲ್ಲ ಅಂತ. ಓಕೆ, ಸೊ ಡಾಕ್ಟರ್ ರಾಜೇಂದ್ರ ಅವರೇ, ಪಿತ್ತನಾಳದ ಕ್ಯಾನ್ಸರ್ ಅಂತ ನೀವು ಅವಾಗ ಹೇಳಿದ್ರೆ, ಸೊ ಈ ಕ್ಯಾನ್ಸರ್ ಇಂದ ಆಗುವಂತ ಜಾಂಡಿಸ್ ಅಂತಂದ್ರೆ ಏನು ಅಂತ? ಇದು ಪಿತ್ತ ಏನು ಏನು ಪಿತ್ತ ಜನಕ ಇರುತ್ತಲ್ಲ, ಅಲ್ಲಿಂದ ಪಿತ್ತ ಉತ್ಪನ್ನಿಯಾಗಿ ಅದು ಪಿತ್ತ ಬಳ್ಳಿಯಿಂದ ಹಾದು ಸಣ್ಣ ಕರುಳಿಗೆ ಹೋಗ್ಬೇಕು. ಸೊ ಆ ಪಿತ್ತ ಬಳ್ಳಿಯ ಕ್ಯಾನ್ಸರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಒಳಗಡೆ ಜಾಗ ಇರುತ್ತಲ್ಲ ಪಿತ್ತ ಹೋಗೋ ಜಾಗದಲ್ಲಿ, ಅದು ಬ್ಲಾಕ್ ಆಗುತ್ತೆ ಫಸ್ಟ್. ಸೊ ಅದು ಜಾಂಡಿಸ್ ಕಾಸ್ ಮಾಡುತ್ತೆ. ಸೊ ಅದು ಜಾಂಡಿಸ್ ಆದ್ಮೇಲೆ ಅದು ಬ್ಲಾಕ್ ಇರೋದ್ರಿಂದ ಅದರ ಒಳಗಡೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಇನ್ಫೆಕ್ಷನ್ ಆದಾಗ ಮತ್ತೆ ಹೊಟ್ಟೆ ನೋವು ಜ್ವರ ಆ ಥರದ್ದು ಸಿಂಪ್ಟಮ್ಸ್ ಇರುತ್ತೆ. ಸೊ ಕ್ಯಾನ್ಸರ್ ಅಂಶ ಇದೆಯೋ ಇಲ್ಲೋ ನೋಡ್ಲಿಕ್ಕೆ ಮತ್ತೆ ಅದು ಸ್ಕ್ಯಾನ್ ಏನ್ ಹೇಳಿದ್ವಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಸಿ ಟಿ ಸ್ಕ್ಯಾನ್ ಆ ಥರದ್ದು ಸ್ಕ್ಯಾನ್ ಮಾಡ್ಬೇಕಾದ. ಸೊ ಕೆಲವು ಸತಿ ಇದು ಕ್ಯಾನ್ಸರ್ ಅಂಶ ಎಷ್ಟು ಜಾಸ್ತಿ ಇರುತ್ತಂದ್ರೆ ಅದು ಟ್ರೀಟ್ಮೆಂಟ್ ಅಂದ್ರೆ ಆಪರೇಷನ್ ಮಾಡಿ ಅಥವಾ ಬೇರೆ ಏನಾರು ಮಾಡಿ ಕ್ಯೂರ್ ಮಾಡೋ ಚಾನ್ಸಸ್ ಕಮ್ಮಿ, ಅವಾಗ ಪಿತ್ತ ಬಳ್ಳಿಯಲ್ಲಿ ಇರ್ತಾರೆ. ಸೊ ಆ ಪಿತ್ತ ಬಳ್ಳಿ ಕ್ಯಾನ್ಸರ್ ಅದು ಕರ್ಲಿನ ಹತ್ರ ಇದ್ದಾಗ ಅವಾಗಲೇ ಹೇಳಿದ ತರ ವಿಪಲ್ಸ್ ಪ್ರೊಸೀಜರ್ ಅಂತ ಹೇಳ್ತೀವಿ, ಆ ಆಪರೇಷನ್ ಮಾಡ್ಬೇಕಾಗತ್ತೆ. ಅಥವಾ ಅದು ಸ್ವಲ್ಪ ಮೇಲ್ಗಡೆ ಇದೆ ಅಂದ್ರೆ ಆ ಪಾರ್ಟ್ ಮಾತ್ರ ತೆಗೆದು ಅದನ್ನ ಮತ್ತೆ ಜಾಯಿನ್ ಮಾಡ್ಬೇಕಾಗ್ತದೆ ಯಾವುದಕ್ಕೆ ಸಣ್ಣ ಕರ್ಲಿ. ಸೊ ಪಿತ್ತ ಕರ್ಲಿ ಹೋಗಿ ಅದು ನಮ್ಮ ಊಟ ಐ ಮೀನ್ ಊಟ ಮಾಡಿರೋ ಅಂಶಗಳನ್ನ ಜೀರ್ಣ ಮಾಡ್ಲಿಕ್ಕೆ ಪಿತ್ತ ಬೇಕು. ಸೊ ಅದು ಬ್ಲಾಕ್ ಆಗೋದ್ರಿಂದ ಅದು ಜೀರ್ಣ ಆಗಲ್ಲ. ಸೊ ನಮ್ದು ಆಪರೇಷನ್ ಮಾಡಿದ್ಮೇಲೆ ಮೇನ್ ಏಮ್ ಅಂತ ಏನ್ ಹೇಳ್ತೇವೆ ಅದು ಪಿತ್ತನ ಕರ್ಲಿಗೆ ಮುಟ್ಟೋ ತರ ಮಾಡೋದು. ಸೊ ಅದಕ್ಕೆ ರಿಪ್ಲೇಸ್ಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಅಂದ್ರೆ ಅದ್ರದ್ದು ಅದೊಂಥರ ಕ್ಯಾನ್ಸರ್, ಇದು ಅದೊಂಥರ ಭಯಾನಕವಾಗಿಯೇ ಒಂದು ಕ್ಯಾನ್ಸರ್ ಅನ್ನುವಂಥ ಪದವೇ ಒಂಥರ ಎಲ್ಲರಿಗೂ ಹೆದರಿಕೆ ಹುಡ್ಸುವಂಥದ್ದು. ಅದರಲ್ಲೂ ಸಹ ಪಿತ್ತನಾಳದಲ್ಲಿ ಕ್ಯಾನ್ಸರಿಂದ ಆಗುವಂಥ ಜಾಂಡಿಸ್ ಅನ್ನುವಂಥದ್ದು ತುಂಬಾ ಆಶ್ಚರ್ಯ ಅನಿಸ್ತದ ಅಲ್ಲ, ಆ ರೀತಿಯಾಗಿಯೂ ಸಹ ಜಾಂಡಿಸ್ಗಳು ಹರಡ್ತದ ಅನ್ನುವಂಥದ್ದು. ಎಸ್, ಈ ಒಂದು ಜಾಂಡಿಸಿನ ಇದೊಂದು ಸಾಂಕ್ರಾಮಿಕ ರೋಗವೇ ಅಂತ ಹೇಳಿದ್ರೆ ಇದನ್ನ ಮುಟ್ಟಿದ್ರೆ ಆಗುವಂಥದ್ದು ಅಂಥದ್ದೇನಾದ್ರು ಇದೆಯಾ ಸರ್? ಜಾಂಡಿಸ್, ಈ ಸರ್ಜಿಕಲ್ ಜಾಂಡಿಸ್ ಅಂತ ಹೇಳ್ತೀವಿ ಪೋಸ್ಟ್ ಹೆಪಾಟಿಕ್, ಅದು
ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಲಿವರಿಂದ ಆಗೋ ಜಾಂಡಿಸ್, ಹೆಪಟೈಟಿಸ್ ಅಂತ ಹೇಳ್ತಾರೆ, ಹೆಪಟೈಟಿಸ್ ಎ ಬಿ ಸಿ ಡಿ ಇರ್ಬೋದು, ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಹೆಪಟೈಟಿಸ್ ಎ ಹರಡೋದು ಹೇಗೆ ಅಂತ ಹೇಳಿದರೆ, ಅದು ಟೈಫಾಯ್ಡ್ ಮತ್ತು ಕೊಲೆರಾ ರೋಗ ಹೇಗೆ ಕಂಟಾಮಿನೇಟೆಡ್ ಊಟದಿಂದ ನೀರಿಂದ ಹರಡ್ತದೆ, ಅದರಿಂದ ಹರಡ್ತದೆ. ಬೇರೆ ಜಾಂಡಿಸ್, ಸರ್ಜಿಕಲ್ ಜಾಂಡಿಸ್, ಪೋಸ್ಟ್ ಹೆಪಾಟಿಕ್, ನಾಳದ ಬ್ಲಾಕೇಜಿಂದ ಆಗೋದು, ಅದು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ಅಂತ ಹೇಳಿದ್ರೆ. ಈಗ ಅದು ಹಾಗಾದ್ರೆ ಸಾಂಕ್ರಾಮಿಕ, ಎರಡರಲ್ಲಿ ಒಂದು ಜಾಂಡಿಸ್ ಅಂತೂ ಸಾಂಕ್ರಾಮಿಕವಾಗಿ ಹರಡ್ತದೆ. ಹೌದು, ಲಿವರಿಂದ, ಲಿವರ್ ಊತದಿಂದ, ಹೆಪಟೈಟಿಸ್ ವೈರಸ್ ಇಂದ ಆಗೋ ಜಾಂಡಿಸ್ ಸಾಂಕ್ರಾಮಿಕ ಇರ್ತದೆ. ಅದು ಯಾವ ರೀತಿಯಾಗಿ ಹರಡ್ತದೆ? ಹೆಪಟೈಟಿಸ್ ಎ ಅಂತ ಹೇಳಿದ್ನಲ್ಲ, ಅದು ಊಟದಿಂದ, ಕಂಟಾಮಿನೇಟೆಡ್ ಊಟದಿಂದ, ಸೇವನೆಯಿಂದ ಆಗೋದು. ವೈರಸ್ ನಮ್ಮ ಮಲದಲ್ಲಿ ಇರ್ತದೆ, ಸೊ ಮಲ ಕಂಟಾಮಿನೇಟ್ ಆಗಿರೋ ಊಟದಿಂದ ನೀರಿನಿಂದ ಅದು ಹರಡ್ತದೆ. ಮಕ್ಕಳಲ್ಲಿ ಹೆಪಟೈಟಿಸ್ ಎ ವೈರಸ್ ಸಾಮಾನ್ಯವಾಗಿರುತ್ತೆ, ಯಾಕೆಂದರೆ ಮಕ್ಕಳು ಕೈನ ಸರಿಯಾಗಿ ತೊಳ್ಕೊಳ್ಳೋದಿಲ್ಲ. ಸೊ ಅದು ಹೆಪಟೈಟಿಸ್ ಎ ಬಗ್ಗೆ. ಇನ್ನು ಹೆಪಟೈಟಿಸ್ ಬಿ ಮತ್ತು ಸಿ, ಈ ರಕ್ತದಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಚುಚ್ಚುಮದ್ದು ಸೇಮ್ ನೀಡಲ್ಲಿ ಯೂಸ್ ಮಾಡೋದ್ರಿಂದ ಆ ಥರ ಹರಡುತ್ತೆ. ಸೊ ಈ ಎರಡು ಹೆಪಟೈಟಿಸ್ ಮಾತ್ರ ಸಾಂಕ್ರಾಮಿಕ ಇರ್ತದೆ, ಬೇರೆದೆಲ್ಲ ಪೇಷಂಟ್ ಮೇಲೆ ಡಿಪೆಂಡ್ ಆಗ್ತದೆ. ಒಬ್ರು ಪೇಷಂಟ್ ಇರ್ಬೋದು, ಇನ್ನೊಬ್ಬರಿಗೆ ಹರಡ್ಬೇಕಂತ ಏನೂ ಇಲ್ಲ. ಇಲ್ಲ ಅಂತ. ಎಸ್ ಡಾಕ್ಟರ್ ರಾಜೇಂದ್ರ ಅವರು, ಜಾಂಡಿಸನ್ನು ತಡೆಗಟ್ಟಲಿಕ್ಕೆ ಆಗ್ತದ ಅಂತ ನೋಡಿ, ಈಗ ಏನು ಸಾಂಕ್ರಾಮಿಕ ಜಾಂಡಿಸ್ ಏನು ಹೇಳ್ತೇವೆ, ಅದು ಎ ಟೈಪ್ ಇರೋದು ತಡೆಗಟ್ಟಬಹುದು. ಇದು ಮಲ ಮಿಕ್ಸ್ ಆಗಿರೋ ಅಥವಾ ಕಂಟಾಮಿನೇಟೆಡ್ ಊಟ ನೀರು, ಅದು ಸ್ವಲ್ಪ ಕ್ಲೀನ್ ಆಗಿರೋದು, ನಾನ್ ಕಂಟಾಮಿನೇಟೆಡ್ ಅಂತ ಹೇಳ್ತೀವಿ, ಆ ಥರ ಊಟದಿಂದ ಅದು ಹರಡಲ್ಲ. ಇನ್ನು ಹೆಪಟೈಟಿಸ್ ಬಿ ಮತ್ತು ಸಿ ಏನಿದೆ, ಅದು ಯೂಶಲಿ ಏಡ್ಸ್ ಹೇಗೆ ಹರಡುತ್ತೆ ಅದೇ ಥರ ಅದನ್ನು ಹರಡೋದು. ಓಕೆ ಓಕೆ. ಸೊ ಈಗ ರಕ್ತ ಪರೀಕ್ಷೆ ಮಾಡಬೇಕಾದ್ರೆ ಅಥವಾ ಒಬ್ಬರ ರಕ್ತ ಇನ್ನೊಬ್ಬರಿಗೆ ಕೊಡಬೇಕಾದ್ರೆ ಅಥವಾ ಲೈಂಗಿಕವಾಗಿ ಕೂಡ ಅದು ಹರಡುತ್ತೆ. ಸೊ ಅದು ಹೇಗೆ ನಾವು ಪ್ರಿಕಾಷನರಿ ಮೆಷರ್ಸ್ ತಗೋತೇವೆ, ಆ ಥರ ಬ್ಲಡ್ ಟೆಸ್ಟ್ ಮಾಡಿಯೇ ಕೊಡಬೇಕು. ಇಂಜೆಕ್ಷನ್ ಎಲ್ಲ ಯೂಶಲಿ ಅದು ಡ್ರಗ್ ಅಬ್ಯೂಸಸ್ ಅಂತ ಏನು ಹೇಳ್ತೀವಿ, ಅವರು ಎಲ್ಲರೂ ಒಂದೇ ನೀಡಲಲ್ಲಿ ಮಾಡೋದು ಆ ಥರ ಎಲ್ಲ ಇರುತ್ತೆ. ಆಸ್ಪತ್ರೆಯಲ್ಲಿ ಕೂಡ ಅದು ತಡೆಗಟ್ಬೋದು. ಸೊ ಆ ಪ್ರಿಕಾಷನರಿ ಮೆಷರ್ಸ್ ತಗೊಂಡ್ರೆ ಅದು ಹರಡಲ್ಲ. ಬಟ್ ಸರ್ಜಿಕಲ್ ಜಾಂಡಿಸ್ಗೆ ಏನು ಪ್ರಿಕಾಷನರಿ ಮೆಷರ್ಸ್ ಇಲ್ಲ, ಯಾಕಂದ್ರೆ ಅದು ಕಾರಣನೇ ಬೇರೆ ಇರುತ್ತೆ, ಅದು ಒಂದು ಪೇಷಂಟ್ಗೆ ಇನ್ನೊಂದು ಹರಡೋದು ಇಲ್ಲ. ಸೊ ಆ ಕಾರಣ ಹುಡುಕಿ ಆ ಟ್ರೀಟ್ಮೆಂಟ್ ಮಾಡಬೇಕು ಪ್ರಿಕಾಷನರಿ ಆಗಿ. ಏನು ಈ ಜಾಂಡಿಸ್ ಇಂದ ಸಾವು ಸಂಭವಿಸುವ ಸಾಧ್ಯತೆಗಳೇನಾದ್ರು ಇದೆಯಾ? ಹಾ, ಜಾಂಡಿಸ್ ಇಂದ ಸಾವು ಸಂಭವಿಸುವ ಚಾನ್ಸಸ್ ಇದೆ. ಎಸ್ಪೆಷಲಿ ನಾವು ಈಗ ಮಾತಾಡ್ತಿರೋದು ಸರ್ಜಿಕಲ್ ಜಾಂಡಿಸ್. ಸೊ ಈ ಕ್ಯಾನ್ಸರ್ ಅಂಶ, ಅವರು ಪೇಷಂಟ್ ಬರುವಷ್ಟರಲ್ಲಿ ಅದು ಕ್ಯಾನ್ಸರ್ ಹರಡಿದ್ರೆ, ಸೊ ಅದು ವಿದಿನ್ ಒಂದೆರಡು ತಿಂಗಳಲ್ಲಿ ಸಾವು ಆಗೋ ಚಾನ್ಸಸ್ ಇರ್ತದೆ. ಇನ್ನೊಂದು ರೀತಿ ಅಂದರೆ ಪಿತ್ತಬಳ್ಳಿಯಲ್ಲಿ ಇನ್ಫೆಕ್ಷನ್ ಆಗಿರೋದು. ಸೊ ಇನ್ಫೆಕ್ಷನ್ ಇದ್ದಾಗ ಅದು ಸ್ವಲ್ಪ ಕಮ್ಮಿ ಇನ್ಫೆಕ್ಷನ್ ಇರ್ಬೋದು ಅಥವಾ ತೀವ್ರ ಇನ್ಫೆಕ್ಷನ್ ಇರ್ಬೋದು. ಸೊ ಆ ತೀವ್ರ ಇನ್ಫೆಕ್ಷನ್ ಇದ್ದಾಗ ಮೈಯಲ್ಲೆಲ್ಲ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿರುತ್ತೆ. ಸೊ ಆ ಕ್ರಿಮಿಗಳು ಬೇರೆ ಕಡೆ ಜಾಗದಲ್ಲಿ ಕೂರುತ್ತವೆ. ಸೊ ಅವಾಗ ಒಂದಾಗಿ ಒಂದು ಮೈಯಲ್ಲಿರೋ ಅಂಗಾಣುಗಳು, ಕಿಡ್ನಿ, ಲಂಗ್ಸ್, ಅದೆಲ್ಲ ನಿಧಾನಕ್ಕೆ ಸ್ಟಾಪ್ ಆಗ್ತಾ ಹೋಗುತ್ತೆ. ಸೊ ಅದರಿಂದಾಗಿ ಸಾವು ಸಂಭವಿಸುವ ಚಾನ್ಸಸ್ ಇರುತ್ತೆ. ಅಂದ್ರೆ ಈಗ ನಾರ್ಮಲ್ ಆಗಿ ಬರುವಂತ ಜಾಂಡಿಸ್ ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಅದರಲ್ಲಿ ನಾರ್ಮಲ್ ಜಾಂಡಿಸ್ ಅಂತ ಹೇಳಲಿಕ್ಕೆ, ಜಾಂಡಿಸ್ ಇಸ್ ಅಬ್ನಾರ್ಮಲ್. ಸೊ ಜಾಂಡಿಸ್ ಇದೆ ಅಂದ್ರೆ ಅದಕ್ಕೆ ಕಾರಣ ಇದೆ. ಸೊ ಆ ಕಾರಣನ ಹುಡುಕ್ಬೇಕು, ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಸೊ ಯಾವ್ದನ್ನ ನಾವು ನಿರ್ಲಕ್ಷ್ಯ ಮಾಡಿ ಜಾಂಡಿಸ್ ಇದೆ ಬೇರೆ ಏನ್ ತೊಂದರೆ ಇಲ್ಲ ಅಂತ ಬಿಡ್ಲಿಕ್ಕೆ. ಸೊ ಜಾಂಡಿಸ್ ಇದೆ ಅಂದ್ರೆ ಏನೋ ಅಬ್ನಾರ್ಮಲ್ ಇದೆ, ಏನೋ ಮೈಯಲ್ಲೇನೋ ಕೆಟ್ಟದ್ ನಡೀತಾ ಉಂಟು. ಸೊ ಅದನ್ನ ಬೇಗ ತಡೆಗಟ್ಟಬೇಕು. ಸೊ ಇಲ್ಲ ತುಂಬಾ ದಿನದಿಂದ ಇದೆ ಹಾಗೆ ಬಿಟ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ದ ಸಿವಿಯರಿಟಿ ವಿಲ್ ಇನ್ಕ್ರೀಸ್ ಅಂತ ಹೇಳ್ತೀವಿ. ಸೊ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಪೇಷಂಟ್ಸ್ ಅಲ್ಲಿ ಸಾವು ಆಗೋ ಚಾನ್ಸಸ್ ಇರುತ್ತೆ, ಜಾಸ್ತಿ ಇರ್ತದೆ. ಅಂದ್ರೆ ಈಗ ಯಾವುದೇ ಒಂದು, ಈಗ ಇವನ್ನು ಜ್ವರ ಬಂದರೂ ಕೂಡ ಹೇಳ್ತಾರೆ ಜ್ವರ ಬರೋದು ಯಾಕೆ ಅಂತ ಹೇಳಿದ್ರೆ ಏನೋ ಒಂದು ದೇಹದಲ್ಲಿ ಏನೋ ಒಂದು ಸ್ಥಿತಿ ಚೇಂಜ್ ಆಗಿದೆ ಅಂತ. ಸೊ ಇದ್ರ ಬಗ್ಗೆ ಸಹ ಮಾತಾಡೋಣ. ಒಂದು ಕರೆ ನಮಗೋಸ್ಕರ ಕಾಯ್ತಾ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್ ಡಾಕ್ಟರ್ ಇದ್ದಾರೆ ನಮ್ಮ ಜೊತೆಗೆ, ಜಾಂಡಿಸ್ ಬಗ್ಗೆ ಮಾತಾಡ್ತಾ ಇದ್ದಾವೆ. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು.
ಜಾಂಡಿಸ್ ಬರ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ ಮಂಜುನಾಥ್ ಅವರೇ. ಹಲೋ, ನೀವು ನಮ್ಮ ಪ್ರೋಗ್ರಾಮ್ ಮೊದಲಿಂದ ನೋಡಿದ್ರೆ ನಾವು ಮಾತಾಡಿದ್ವಿ ಯಾವ ರೀತಿ ಜಾಂಡಿಸ್ ಇದ್ದಾವೆ, ಎಷ್ಟು ವಿಧದ ಜಾಂಡಿಸ್ ಇದ್ದಾವೆ ಅಂತ ಹೇಳಿ. ನಾವು ಇವತ್ತು ಸರ್ಜಿಕಲ್ ಜಾಂಡಿಸ್ ಅಂತ ಮಾತಾಡ್ತಾ ಇದ್ವಿ, ಅದಕ್ಕಿಂತ ಮುಂಚೆ ಮೆಡಿಕಲ್ ಜಾಂಡಿಸ್ ಅಂತ ಮಾತಾಡಿದ್ವಿ. ಸೊ ಅದು ಊಟದಿಂದ, ನಾನು ಅವಾಗಲೇ ಹೇಳಿದೆ, ಇಂಜೆಕ್ಷನಿಂದ, ರಕ್ತ ಕೊಡೋದ್ರಿಂದ, ಲೈಂಗಿಕವಾಗಿಂದ ಅದು ಸ್ಪ್ರೆಡ್ ಆಗಿ ಅದು ಹೆಪಟೈಟಿಸ್ ಅಂತ ಕಾಯಿಲೆ ಆಗಿ. ಕೇಳ್ತಾ ಇದೆಯಾ? ಕೆಲವ ರೀತಿಯ ಜಾಂಡಿಸ್ಗಳು ಹರಡುತ್ತೆ, ಆಯ್ತಾ? ಅದರಲ್ಲಿ ಮೆಡಿಕಲ್ ಜಾಂಡಿಸ್ ಅಂತ ಇಷ್ಟು ತನ ಏನು ಮಾತಾಡ್ತಾ ಇದ್ವಿ, ಆ ರೀತಿಯಲ್ಲಿ ಸ್ಪ್ರೆಡ್ ಆಗುವುದು ಯಾವ ರೀತಿಯಲ್ಲಿ, ಊಟದಿಂದ, ನೀರಿಂದ, ಕೆಲವು ಇಂಜೆಕ್ಷನ್ ಇಂದ, ರಕ್ತ ಕೊಡೋದ್ರಿಂದ, ರಕ್ತ ಯಾರಿಗೆ ಕೊಡ್ತಾ ಇದ್ದಾರೆ ಅವ್ರಿಗೆ ಚೆಕ್ ಮಾಡ್ಲಿಲ್ಲ ಹಾಗೆ ಕೊಟ್ರು ಅಂತ ಹೇಳಿದ್ರೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಎಸ್ ಮಂಜುನಾಥ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ. ನಾವು ಮಾತಾಡ್ತಾ ಇದ್ವಿ, ಸೊ ಯಾವುದೇ ಆಗಿರ್ಬೋದು ಈ ಒಂದು ಜ್ವರ ಕೂಡ ಅದು ಇನ್ನು ನಮ್ಮ ಕೈಯಿಂದ ನಮ್ಮ ದೇಹಕ್ಕೆ ಆಗುದಿಲ್ಲ ಅನ್ನೋದಕ್ಕೆ ಅದು ರಿಯಾಕ್ಟ್ ಮಾಡುತ್ತಂತೆ, ಜ್ವರ ಕೂಡ ಬರಲಿಕ್ಕೆ ಹಾಗೆ ಸಹ ಕಾರಣ ಅಂತೆ. ಸೊ ಈಗ ಜಾಂಡಿಸಲ್ಲಿ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಜಾಂಡಿಸ್ಗೆ ರೋಗಿಗಳು ಬಂದಾಗ? ಡಾಕ್ಟರ್ ವಿಜೇಂದ್ರ ಅವರೇ, ಈಗಲೇ ಹೇಳಿದಾಗೆ ನಾವು ಜಾಂಡಿಸ್ಗೆ ಏನೆಲ್ಲ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಲಿವರ್ ಫಂಕ್ಷನ್ ಟೆಸ್ಟ್ ಆಗಿರ್ಬೋದು, ಹೆಪಟೈಟಿಸ್ ವೈರಸ್ ಟೆಸ್ಟ್ ಆಗಿರ್ಬೋದು, ಅದೆಲ್ಲ ಟೆಸ್ಟ್ಗಳು ಮಾಡೋಕ್ಕೆ ನಮ್ಮ ಹಾಸ್ಪಿಟ್ಲಲ್ಲಿ ಫೆಸಿಲಿಟೀಸ್ ಇದೆ. ಇನ್ನು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ಬೋದು, ಸಿ ಟಿ ಸ್ಕ್ಯಾನ್ ಇದೆ, ಎಮ್ ಆರ್ ಐ ಸ್ಕ್ಯಾನಿಂಗ್ ಇದೆ. ಸೊ ಡಯಾಗ್ನೋಸಿಸ್ ಹೇಗೆ, ಯಾವುದರಿಂದ ಜಾಂಡಿಸ್ ಆಗಿದೆ ಅಂತ ಡಯಾಗ್ನೋಸಿಸ್ ಮಾಡಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಫೆಸಿಲಿಟೀಸ್ ಇದೆ. ಇನ್ನು ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದರೆ ಈ ಸರ್ಜರಿಗೆ ಸಂಬಂಧಪಟ್ಟಂಥ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡೋಕ್ಕೆ ಆ ಫೆಸಿಲಿಟೀಸ್ ಇದೆ. ಇನ್ನು ಕ್ಲಿಷ್ಟಕರವಾದಂಥ ಪ್ಯಾಂಕ್ರಿಯಾಸ್ ಗ್ರಂಥಿ ಅಥವಾ ಪಿತ್ತನಾಳದ ಕ್ಯಾನ್ಸರ್ಗೆ ಆಪರೇಷನ್ ಮಾಡೋ ವಿಪಲ್ಸ್ ಆಪರೇಷನ್ ನಮ್ಮ ಹಾಸ್ಪಿಟ್ಲಲ್ಲಿ ಮಾಡ್ತಾರೆ. ಇನ್ನು ಪಿತ್ತನಾಳದ ಕಲ್ಲು ಬ್ಲಾಕ್ ಆಗಿರೋದ್ರಿಂದ ಆಗೋ ಜಾಂಡಿಸ್, ಅದಕ್ಕೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಎಂಡೋಸ್ಕೋಪಿಕ್ ವಿಧಾನವಾಗಿ ಆ ಪಿತ್ತನಾಳದ ಕಲ್ಲನ್ನು ಕ್ಲಿಯರ್ ಮಾಡಲಿಕ್ಕೆ ಆಗ್ತದೆ. ಆ ಟ್ರೀಟ್ಮೆಂಟು ನಮ್ಮ ಮೆಡಿಕಲ್ ಗ್ಯಾಸ್ಟ್ರೋಎಂಟರೋಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಯಾವುದೆಲ್ಲ ಟ್ರೀಟ್ಮೆಂಟ್ ದೊಡ್ಡ ಹಾಸ್ಪಿಟಲ್ ಇದೆ ಅದೆಲ್ಲ ನಮ್ಮ ಹಾಸ್ಪಿಟಲಲ್ಲಿ. ಎಕ್ಸಾಕ್ಟ್ಲಿ. ಸೊ ವೀಕ್ಷಕರಿಗೆ ಕೊನೆಯದಾಗಿ ವಿಜೇಂದ್ರ ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಕೊನೆಯದಾಗಿ ವೀಕ್ಷಕರಿಗೆ ಕಿವಿ ಮಾತು ಅಂದರೆ, ಜಾಂಡಿಸ್ ಅಂತ ಸುಮ್ಮನೆ ಮನೆಯಲ್ಲೇ ಇದ್ದು ನಾಟಿ ಔಷಧಿ ಮಾಡ್ತಾ ಜಾಂಡಿಸ್ ತುಂಬ ಜಾಸ್ತಿ ಆಗೋ ತನಕ ವೇಟ್ ಮಾಡದೆ ಯಾವ ಕಾರಣದಿಂದ ಜಾಂಡಿಸ್ ಆಗಿದೆ ಅಂತ ನೋಡ್ಕೋಬೇಕಾಗ್ತದೆ. ಎಕ್ಸಾಕ್ಟ್ಲಿ. ಬ್ಲಡ್ ಟೆಸ್ಟ್, ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿ ಮೆಡಿಕಲ್ ಸರ್ಜಿಕಲ್ ಅಂತ ಡಿವೈಡ್ ಮಾಡಿಕೊಂಡು, ಸರ್ಜಿಕಲ್ ಆದರೆ ಅದಕ್ಕೆ ಆಪರೇಷನ್ ಮಾಡಿಸ್ಬೇಕಾಗ್ತದೆ. ಸೊ ಇದೇ ಕಿವಿ ಮಾತು. ಎಕ್ಸಾಕ್ಟ್ಲಿ. ಸೊ ಡಾಕ್ಟರ್ ರಾಜೇಂದ್ರ ಅವರು ನಿಮ್ಮ ಪರವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ ಒಂದು ವೀಕ್ಷಕರಿಗೆ? ಸೊ ಇವತ್ತು ಜಾಂಡಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಜಾಂಡಿಸ್ ನೀವು ಹೇಳಿದ್ರಿ ನಾರ್ಮಲ್ ಜಾಂಡಿಸ್, ಅಬ್ನಾರ್ಮಲ್ ಜಾಂಡಿಸ್. ಸೊ ಜಾಂಡಿಸ್ ಇದೆ ಅಂದರೆ ಏನೋ ಕಾಯಿಲೆ ಇದೆ. ಸೊ ಎಷ್ಟು ಬೇಗ ಅವ್ರಿಗೆ ಆಗುತ್ತೆ ಅಷ್ಟು ಬೇಗ ಬಂದು ಆಸ್ಪತ್ರೆಯಲ್ಲಿ ಅದನ್ನು ತಪಾಸಣೆ ಮಾಡಿಸಿ ಅದು ಯಾವ ರೀತಿ ಜಾಂಡಿಸು, ಯಾಕೆ ಆಗ್ತಾ ಇದೆ, ಅದಕ್ಕೆ ಏನು ಮದ್ದು ಕೊಡಬೇಕಾ, ಆಪರೇಷನ್ ಮಾಡಬೇಕಾ, ಅದು ಎಷ್ಟು ಬೇಗ ಆಗುತ್ತೆ ಅಷ್ಟು ಮಾಡಿಸೋದು ಒಳ್ಳೆಯದು. ಎಕ್ಸಾಕ್ಟ್ಲಿ. ಎಕ್ಸಾಕ್ಟ್ಲಿ. ಸೊ ಇಲ್ಲ, ಅವ್ರಿಗೆ ಮನೆಯಲ್ಲೇ ಕೂತ್ಕೊಂಡು ಕೊನೆಗೆ ಒಂದು ವರ್ಷ ಎರಡು ವರ್ಷ ಕೆಲವು ಹಲವಾರು ತಿಂಗಳು ಆದಮೇಲೆ ಬಂದು ಆವಾಗ ಓಕೆ ಇದು ಕೈ ಮೀರಿ ಹೋಗಿದೆ ಅನ್ನೋಕ್ಕಿಂತ ಬೆಟರ್ ಬೇಗ ಬಂದು ಅದಕ್ಕೆ ಚಿಕಿತ್ಸೆ ಮಾಡಿಸೋದು ಒಳ್ಳೆ. ಎಕ್ಸಾಕ್ಟ್ಲಿ. ಸೊ ಸುಮಾರು ಒಂದು ತಾಸುಗಳ ಕಾಲ ಒಂದು ಜಾಂಡಿಸ್ ಅಂದರೆ ಏನು, ಬಹುಶಃ ನಮಗೆ ಗೊತ್ತಿಲ್ಲದಿರುವಂಥ ವಿಚಾರಗಳು ಇದು. ಯಾಕಂತ ಹೇಳಿದ್ರೆ ನಾವೆಲ್ಲ, ನಾನು ಆವಾಗಲಿಂದ ಅದನ್ನೇ ಹೇಳ್ತಾ ಇದ್ದೆ, ಯೂಶ್ವಲಿ ಒಂದು ಜಾಂಡಿಸ್ ಅಂದರೆ ಹಾಂ ಎಲ್ಲರಿಗೂ ಇರ್ತದೆ, ನಾರ್ಮಲ್ ಅದು ಆಗಿರ್ತದೆ ಅಂತ. ಬಟ್ ಇಷ್ಟೊಂದು ವಿಚಾರಗಳನ್ನು ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಾ, ನಿಮಗಿಬ್ಬರಿಗೂ ಕೂಡ ನಾನು ಕಾರ್ಯಕ್ರಮದ ಪರವಾಗಿ ಅದೇ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ನಾಳೆ ಇರುವಂತಹ ವೈದ್ಯರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.
ಎಸ್ ವೀಕ್ಷಕರೇ, ಒಂದು ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು ಅದು ಕೈ ಮೀರಿ ಹೋಗುವುದಕ್ಕಿಂತ ಮೊದಲೇ ಆಸ್ಪತ್ರೆಗೆ ಹೋಗಿ ವೈದ್ಯರಲ್ಲಿ ತಪಾಸಣೆ ಮಾಡುವುದು ಉತ್ತಮ ಅನ್ನುವಂಥದ್ದು ಇವತ್ತು ನಮಗೆ ಇಬ್ಬರು ಡಾಕ್ಟರ್ ಅವರು ಕೂಡ ಹೇಳಿದರು. ಅದೇ ರೀತಿಯಾಗಿ ಜೀವವನ್ನು ಉಳಿಸುವಂತಹ ವೈದ್ಯರ ದಿನಾಚರಣೆ ನಾಳೆ. ಸೊ ಅವರು ಎಲ್ಲ ವೈದ್ಯರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾರೆ ಡೈಜವರ್ಡ್ 24x7. ನಮಸ್ಕಾರ.